ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಈ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದ್ದೆ. ಸೊ ಇವತ್ತು ನಂಬರ್ಸ್ಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿಬಿಡ್ತೇನೆ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ, ನಂಬರ್ಸ್ಗಳ ಬಗ್ಗೆ ಕೂಡ ಗೊತ್ತಿರಬೇಕು, ಜಾತಕದ ಬಗ್ಗೆ ಕೂಡ ಗೊತ್ತಿರಬೇಕು. ಸೊ ಅದರ ಜೊತೆಗೆ ನಮ್ಮ ಬಳಿ ಏನಾದರೂ ಜ್ಯೋತಿಷ್ಯ ಕಲಿತ್ರೆ ನಿಮ್ಮ ಮಕ್ಕಳ ಜಾತಕವನ್ನು ನೀವೇ ನೋಡ್ಕೊಳ್ಳಿಕ್ಕೆ ಕೂಡ ಸಾಧ್ಯತೆ ಉಂಟು. ಅದರಲ್ಲಿ ಏನಪ್ಪ ಅವರಿಗೆ ತೊಂದರೆ ಆಗುತ್ತೆ ಅಥವಾ ಯಾವ ದಶಾಭುಕ್ತಿಯಲ್ಲಿ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಕ್ಯುರೇಟಾಗಿ ಕಂಡುಹಿಡಿಯುವಂಥ ಕೆಪಬಿಲಿಟಿ ನಿಮ್ಮ ಪಾಲಿಗಂತೂ ಬಂದೇ ಬರ್ತದೆ. ಬಟ್ ಬೇಸಿಕ್ ಗೊತ್ತಿರಬೇಕಷ್ಟೇ ಅಲ್ವಾ, ಪರಾಶರ ಜ್ಯೋತಿಷ್ಯದ ಬೇಸಿಕ್ ಎಲ್ಲ ಗೊತ್ತಿರಬೇಕು. ಆನಂತರ ನಮ್ಮ ಟೆಕ್ನಿಕ್ಸ್ ಇರ್ತಾ ಟೆಕ್ನಿಕ್ಸನ್ನು ಉಪಯೋಗ ಮಾಡಿಕೊಂಡ್ರೆ ಅಕ್ಯುರೇಟಾಗಿ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಇದೆಲ್ಲ ಕೆಲಸ ಮಾಡುತ್ತೆ ಅಂತ. ಓಕೆನಾ? ರೈಟ್. ಸೊ ನಂಬರ್ಸ್ 1 ರಿಂದ 9 ರವರೆಗೆ ಸಂಖ್ಯಾಶಾಸ್ತ್ರದಲ್ಲಿ ಕೂಡ ನಾನು ಲೋಶೋ ಗ್ರಿಡ್ ಅಂತ ಹಾಕಿದ್ದೇನೆ. ಇಲ್ಲಿ ಲೋಶೋ ಗ್ರಿಡ್ ವಿಶೇಷ ರೀತಿಯಲ್ಲಿ ಚೈನಾದ ಗ್ರಿಡ್ ಇದು, ಆದರೂ ಕೂಡ ಮ್ಯಾಜಿಕ್ ಸ್ಕ್ವೇರ್ ಅಂತ ಇದನ್ನು ಕರೀತಾರೆ. ಮ್ಯಾಜಿಕ್ ಸ್ಕ್ವೇರ್ ಇದನ್ನು ಎಲ್ಲಿಂದ ಟೋಟಲ್ ಮಾಡಿದ ಕೂಡ ನಂಬರ್ 6ಸೇ ಬರುತ್ತೆ. ಎಲ್ಲಿಂದ ನೀವು ಹೇಗೆ ಬೇಕಾದರೂ ಟೋಟಲ್ ಮಾಡಿ, ಸಿಂಗಲ್ ಡಿಜಿಟ್ಗೆ ಬರುವಾಗ ನಂಬರ್ 6 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಲ್ಲವೂ ಕೂಡ ನಂಬರ್ 6ಸೇ ಬರುವಂಥದ್ದು. ಅದರ ಒಂದು ಅದಕ್ಕೆ ಮ್ಯಾಜಿಕ್ ಸ್ಕ್ವೇರ್ ಅಂತ ಇದರ ಹೆಸರಿರ್ತದೆ. ಇದರಲ್ಲಿ ಯಾವುದೇ ಒಂದು ನಂಬರ್ ಮಿಸ್ ಆದರೂ ಕೂಡ ಏನಾಗುತ್ತೆ, ನಮಗೆ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ನಂಬರ್ ಏನು ಸರಿ ಇರ್ತದೆ, ಅದರಲ್ಲಿ ಕೆಲವು ನಂಬರ್ ಗ್ಯಾಪ್ ಆಗಿರ್ತದೆ. ಆಗ ವಿಶೇಷ ರೀತಿಯಲ್ಲಿ ಹೆಂಡತಿ ಬಂದರೆ ಅಥವಾ ಮಕ್ಕಳು ಬಂದರೆ ಅವರ ನಂಬರನ್ನು ನೋಡಿಕೊಂಡು ಆ ನಂಬರ್ ಏನಾದರೂ ಅದರ ಮುಖಾಂತರ ಫುಲ್ಫಿಲ್ಮೆಂಟ್ ಆದರೆ ಆಗ ಕೂಡ ಪರವಾಗಿಲ್ಲ. ಆಗ ಕೂಡ ಅದು ಒಳ್ಳೆಯ ರಿಸಲ್ಟನ್ನು ನಮಗೆ ಖಂಡಿತ ದಯಪಾಲಿಸಿಯೇ ಪಾಲಿಸುತ್ತೆ. ಅದಕ್ಕೋಸ್ಕರ ಕೆಲವೊಮ್ಮೆ ನಂಬರ್ ಏನಿರ್ತದೆ ಅಂದರೆ ಬೈ ಡಿಫಾಲ್ಟಾಗಿ ಮಿಸ್ಸಿಂಗ್ ಆಗಿರುತ್ತೆ, ಏನು ಮಾಡೋಕ್ಕಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ 17/8/1970 ಅಂತ ತೆಗೆದುಕೊಂಡಾಗ ಅದರಲ್ಲಿ ಏನೆಲ್ಲ ನಂಬರ್ ಬರುತ್ತೆ ಆ ನಂಬರನ್ನೆಲ್ಲ ಇಲ್ಲಿ ಕೂಡಿಸೋದಪ್ಪ, ಇಲ್ಲೆಲ್ಲ ಹಾಕಿಬಿಡೋದು, ಎಲ್ಲೆಲ್ಲಿ ಜಾಗ ಉಂಟು ಅಲ್ಲೆಲ್ಲೇ ಆ ನಂಬರ್ಸ್ಗಳನ್ನು ಬರೆದು ಬಿಡೋದು. ಓಕೆನಾ? ಇನ್ನು ಎಲ್ಲೆಲ್ಲ ಮಿಸ್ ಆಗಿದೆ ಕೆಲವೊಮ್ಮೆ ಏನಾಗುತ್ತೆ ಅದು ಒಳ್ಳೆಯದಕ್ಕೆ ಕೂಡ ಆಗುವುದಕ್ಕೆ ಸಾಧ್ಯತೆ ಒಳ್ಳೆಯದಕ್ಕೆ. ಯಾಕಂದರೆ ಆ ನಂಬರ್ ಏನಾದರೂ ಬಂದುಬಿಟ್ರೆ, ಅಲ್ಲಿ ಮಿಸ್ಸಿಂಗ್ ನಂಬರ್ ಇದೆ, ಆ ಮಿಸ್ಸಿಂಗ್ ನಂಬರ್ ಏನಾದರೂ ನೀವು ಆ್ಯಡ್ ಮಾಡಿಕೊಂಡ್ರೆ ಅಥವಾ ನಿಮ್ಮ ಪಾಲಿಗೆ ಬಂದುಬಿಟ್ರೆ ಅದೆಲ್ಲೊಂದು ಕಡೆ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಹುದು ಅಂತ ಇಂಡಿಕೇಷನ್. ಅದಕ್ಕೋಸ್ಕರ ಭಗವಂತ ಏನು ಮಾಡಿರ್ತಾನೆ, ಆ ನಂಬರನ್ನು ಮಿಸ್ ಆಗುವಾಗೆ ಮಾಡಿರ್ತಾನೆ, ಆ ನಂಬರನ್ನು ಮಿಸ್ಸಿಂಗ್ ಮಾಡಿರ್ತಾನೆ. ಬೇಡ ನಿನಗೆಪ್ಪ ಈ ನಂಬರ್ ಬೇಕಾಗಿಲ್ಲ, ಅದಕ್ಕೋಸ್ಕರ ನಂಬರ್ ಇಲ್ಲ ಅಂತ ಪರಿತಪಿಸುವಂಥ ಒಂದು ಪ್ರಮೇಯ ಖಂಡಿತ ಬೇಡ ಅಂತ ಹೇಳ್ತೇನೆ. ಬಟ್ ನಿಮ್ಮ ನಂಬರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನೆಲ್ಲ ಬೇಕಪ್ಪ ಅದನ್ನು ಖಂಡಿತ ಹೇಳಿಕೊಡ್ತೇನೆ, ಟೆಕ್ನಿಕ್ ಹೇಳಿಕೊಡ್ತೇನೆ, ಅದನ್ನು ಮಾಡ್ಕೊಂಡು ನೋಡ್ಬೋದು, ನೀವು ತುಂಬ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್, ಈಗ ನೀವೇನು ಮಾಡಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರ್ಕೊಳ್ಬೇಕು ನೀವು. ಓಕೆ? ನಿಮ್ಮ ಡೇಟ್ ಆಫ್ ಬರ್ತನ್ನು ಬರ್ಕೊಂಡು ಈ ಸ್ಕ್ವೇರ್ ಮಾಡಿದ್ದೇನೆ, ಇದೇ ರೀತಿ ಸ್ಕ್ವೇರನ್ನು ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಈಗ 17 ತಾರೀಕು ಅಂತಾದರೆ 1ರ ಜಾಗದಲ್ಲಿ 1ನ್ನು ಬರೆಯುವುದು, 7ರ ಜಾಗದಲ್ಲಿ 7ನ್ನು ಬರೆಯುವುದು. ಆನಂತರ ತಿಂಗಳು 1 8 ಅಂತಾದರೆ 8ರ ಜಾಗದಲ್ಲಿ 8ನ್ನು ಬರೆಯುವುದು, ಅಥವಾ ಯಾವುದು ತಿಂಗಳು ಅದಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಅದನ್ನು ಬರೆಯುವುದು ಹೋಗಿ. ಓಕೆನಾ? ಆನಂತರ 1998 ಇರ್ತದೆ ಅಥವಾ 2000 ಇರ್ತದೆ, ಏನೇ ಇದ್ರು ಕೂಡ 1998. ಸೊ 2000 ಬಂದಾಗ ಬರೀ 2ನ್ನೇ ಬರೀಬೇಕಾಗಿದೆ, ಮತ್ತೆ 0ಗೆ ಅಲ್ಲಿ ಜಾಗ ಇಲ್ಲ, ಮತ್ತೆ ಏನು ಮಾಡೋ ಹಾಗಿಲ್ಲ. 2 ಬಂದ ಜಾಗದಲ್ಲಿ 2ನ್ನು ಬರೆದು ಬಿಡಬೇಕಷ್ಟೇ ಹೊರತು ಬೇರೆ ಏನು ಬರೆಯುವ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ. ಓಕೆ? ಅದರ ಜೊತೆಗೆ 1999 ಬಂತಂದರೆ 1 ಬಂತು 9 ಬಂತು, ಇಲ್ಲಿ ಬೇಕಾದರೆ ಮತ್ತೆ 2 9ಗಳನ್ನು ಸೇರಿಸಿಕೊಂಡು ಕೂಡ ಬರಿಬೋದು ಅಂತೇಳಿ ತುಂಬ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತವೆ. ಓಕೆನಾ? ಸೊ ಇದರಲ್ಲಿ ವಿಶೇಷ ರೀತಿಯಲ್ಲಿ ಮಾನಸಿಕತೆಗೆ ಸಂಬಂಧಪಟ್ಟಂತೆ, ದೈಹಿಕತೆಗೆ ಸಂಬಂಧಪಟ್ಟಂತೆ, ಇಮೋಷ್ನಲ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಲೈನ್ ಏನು ಹೋಗ್ತಾ ಉಂಟು ನೋಡಿ, ಇದು ಮೆಂಟಲ್ ಲೆವೆಲ್, ಮೆಂಟಲ್ ಮೈಂಡ್ಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡಿದೆ. ಅಂದರೆ ಇಲ್ಲಿ ಈ ನಂಬರೆಲ್ಲ ಫುಲ್ಫಿಲ್ಮೆಂಟ್ ಆದರೆ ಮೆಂಟಲ್ ಪವರ್ ಏನುಂಟು ತುಂಬ ಸ್ಟ್ರಾಂಗ್ ಆಗಿರ್ತದೆ, ತುಂಬ ಚೆನ್ನಾಗಿರ್ತೀರಾ. ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಅತ್ಯುತ್ತಮ ರೀತಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬಲ್ಲಿರಿ, ಅತ್ಯುತ್ತಮ ರೀತಿಯಲ್ಲಿ ನೀವು ಅದನ್ನು ನಿಭಾಯಿಸಬಲ್ಲಿರಿ. ಯಾಕಂದರೆ ಮೆಂಟಲ್ ಕೆಪಬಿಲಿಟಿ ನಿಮ್ಮಲ್ಲಿ ತುಂಬಾ ಉಂಟು ಅಂತ ಈ ಒಂದು ಸಾಲೇನುಂಟು ಅದು ತೋರಿಸ್ಕೊಡುತ್ತೆ, ವಿಶೇಷ ರೀತಿಯಲ್ಲಿ ತೋರಿಸ್ಕೊಂಡುವಂಥದ್ದು. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕು ನೀವು. ಇಲ್ಲ ಏನಾದ್ರು ನಂಬರ್ ಮಿಸ್ ಆಗಿದರೆ ಮೆಂಟಲ್ ಲೆವೆಲ್ ವೀಕ್ ಉಂಟು ಅಂತ ಅರ್ಥ, ನಿಮ್ಮಲ್ಲಿ ಮೆಂಟಲ್ ಲೆವೆಲೇ ಸ್ವಲ್ಪ ವೀಕ್ ಆಗಿದೆ ಅಥವಾ ನಿಮ್ಮಲ್ಲಿ ಆ ಒಂದು ಮಾನಸಿಕತೆಗೆ ಸಂಬಂಧಪಟ್ಟಂಥ ಸ್ಥಿರತೆಯೇ ಇಲ್ಲ ಅಂತ, ಸ್ಥಿರತೆಯೇ ಕಳ್ಕೊಂಡ್ಬಿಡ್ತೀರಿ, ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಥವಾ ಬೇರೆಯವರ ಸಲಹೆಗಳನ್ನು ಪಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟಾಗ್ಬೋದು, ಅಥವಾ ನಿಮಗೆ ತುಂಬ ಕಷ್ಟ ಬಂದಾಗ ನೀವೇನು ಮಾಡ್ಬೋದು, ನೀವು ಕೈಕಾಲೇ ಬಿಡ್ಬೋದು, ಅಪ್ಪ ತುಂಬ ಕಷ್ಟ ಬಂದುಬಿಡದೆ ಏನು ಮಾಡ್ಬೋದು ಅಳ್ತಾನೆ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆದರೆ ಯಾವಾಗ ಮೆಂಟಲ್ ಲೆವೆಲ್ನಲ್ಲಿ ಈ ಲೈನ್ ಏನುಂಟು ಕ್ಲಿಯರ್ ಆಗಿರ್ತದೆ ಅಥವಾ ಅಲ್ಲಿ ನಂಬರ್ ಫುಲ್ ಆಗಿರ್ತದೆ, 492 ನಂಬರ್ ಫುಲ್ ಆಗಿರ್ತದೆ, ಆಗ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಮೈಂಡ್ ಏನುಂಟು ಅದು ಸ್ಟ್ರಾಂಗ್ ಆಗಿರ್ತದೆ, ಸ್ಟ್ರಾಂಗ್ ಆಗಿ ಕೆಲಸ ಮಾಡುವಂತೆ ನಿಮಗೆ ಪ್ರೇರೇಪಣೆಯನ್ನು ಖಂಡಿತ ನೀಡಿಯೇ ನೀಡುತ್ತೆ. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಬೋದು. ಆನಂತರ ಅದರ ಕೆಳಗೆ ಉಂಟು ನೋಡಿ, ಮಧ್ಯದ ಭಾಗ. ಮಧ್ಯದ ಭಾವವನ್ನು ಇಮೋಷ್ನಲ್ಗೆ ಸಂಬಂಧಪಟ್ಟದ್ದು, ಇಮೋಷ್ನಲ್ ಅಲ್ವಾ, ನೀವೆಷ್ಟು ಇಮೋಷ್ನಲ್ ಆಗಿರ್ತೀರಾ. ಇಮೋಷ್ನಲ್ ಅಂದ್ರೇನು? ಇಮೋಷ್ನಲ್ ಅಂದರೆ ಸಾಧಾರಣ ಮಟ್ಟಿಗೆ ಒಂದು ಪದಾರ್ಥಕ್ಕೆ ಅಥವಾ ಒಂದು ವಸ್ತುವಿಗೆ ಉಪ್ಪನ್ನು ಹಾಕಿದಾಗೆ ಅಲ್ವಾ. ಒಂದು ಪದಾರ್ಥಕ್ಕೆ ಎಷ್ಟೇ ನೀವು ರುಚಿಕರವಾಗಿ ಮಾಡಿ ಉಪ್ಪಿಲ್ಲಾಂದರೆ ಹೇಗೆ ರುಚಿಕರ ಆಗೋದಿಲ್ಲ, ಅದೇ ರೀತಿ ಇದು ಕೂಡ ಅಲ್ವಾ. ಇಮೋಷ್ನಲ್, ಇಮೋಷ್ನಲ್ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ, ಯಾವುದೇ ಒಂದು ಸಂಬಂಧಗಳಿಗೆ ಇಮೋಷ್ನಲ್ ಟಚ್ ಆಗಿಲ್ಲ ಅಂದರೆ ಅದರಲ್ಲಿ ಬರೇ ಒಂದು ವಿಶೇಷ ರೀತಿಯಲ್ಲಿ ನಮಗೆ
ಸ್ವಾರ್ಥನೇ ಇರುತ್ತೆ, ಇಮೋಷ್ನಲ್ ಇರುವುದಿಲ್ಲ. ಸುಮ್ಮನೆ ಏನೇನೋ ಮಾತಾಡ್ತಾ ಇರ್ತೀರಿ, ಎದುರಿಗೆ ಮಾತ್ರ ಮಾತಾಡ್ತೀರಾ, ಹಿಂದ್ಗಡೆಯಿಂದ ಬೇರೆಯೇ ಮಾತಾಡ್ತೀರಿ. ಯಾಕಂದರೆ ಇಮೋಷ್ನಲಲ್ಲಿ ಟಚ್ ಆಗಲಿಲ್ಲ ನಿಮಗೆ, ಇಮೋಷನ್ ಎಂಬುದು ಬರದೇ ಇಲ್ಲ ನಿಮಗೆ ಅಲ್ವಾ, ಮಾನಸಿಕ ರೀತಿಯಲ್ಲಿ ನೀವು ಅದಕ್ಕೆ ಪ್ರಿಪೇರ್ ಆಗಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ನಿಮಗೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಇಮೋಷ್ನಲ್ ಆಗಿ ನೀವು ಆ್ಯಡ್ ಆಗಬೇಕಂದ್ರೆ ಇದರಲ್ಲಿ ನಂಬರ್ ಒಂದು ಎರಡು ನಂಬರ್ ಇದ್ದರೂ ಪರವಾಗಿಲ್ಲ, ಕೆಲವೊಮ್ಮೆ ಒಂದು ನಂಬರ್ ಇದ್ದರೂ ಕೂಡ ಪರವಾಗಿಲ್ಲ. ಯಾವುದು ನಂಬರ್ ಇಲ್ಲ ಅಂದರೆ ಇಮೋಷ್ನಲ್ ಆಗಿ ನೀವು ಏನೂ ಇಲ್ಲ ಅಂತ ಅರ್ಥ. ಅಂದರೆ ಎಷ್ಟು ಇಮೋಷ್ನಲ್ ಆಗಿಬಿಡ್ತೀರ ಅಂದರೆ ನೀವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇಮೋಷ್ನಲ್ ಆಗಿದ್ರೆ ಕೆಲವೊಮ್ಮೆ ಏನೂ ಇರುವುದಿಲ್ಲ, ಕೆಲವೊಮ್ಮೆ ಬರೇ ಸ್ವಾರ್ಥದ ಮಾತುಗಳು, ಬರೇ ದಾಶ್ಚ್ಯದ ಮಾತುಗಳು, ಸ್ವಾರ್ಥದ ಮಾತುಗಳು ಯಾವುದು ಕೂಡ ಇಲ್ಲ ಅಲ್ವಾ. ಸೊ ಎದುರಿಗೆ ಮಾತ್ರ ಅವ್ರ ಹತ್ರ ಒಂದು ಥರ ಪ್ರೀತಿ ಪ್ರೇಮದಲ್ಲಿ ಮಾತಾಡ್ತೀರಾ, ಬಟ್ ಭಾವನೆಗಳೇ ಇರುವುದಿಲ್ಲ, ಇಮೋಷನ್ಸೇ ಕಳ್ಕೊಂಡಿರ್ತೀರಾ, ಭಾವನೆಗಳಿಗೆ ಧಕ್ಕೆ ಬಂದಿರ್ತದೆ. ಬಟ್ ಹೊರಗಡೆ ಹೋಗಿ ಬೇರೆಯೋ ಅವ್ರಿಗೆ ಸ್ವಲ್ಪ ತೊಂದರೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ, ಅಂಥ ಪರಿಸ್ಥಿತಿ ಇದರ ಮುಖ ನಿರ್ಮಾಣ ಆಗಿದೆ. ಕೆಲವರ ಪ್ರೀತಿ ಪ್ರೇಮದ ಮಾಡ್ತಾರಲ್ವ, ಈ ನಂಬರ್ ಎಲ್ಲ ಫುಲ್ಫಿಲ್ಮೆಂಟ್ ಆದರೆ ಇಮೋಷ್ನಲ್ ಆಗಿ ಪ್ರೀತಿ ಪ್ರೇಮ ಮಾಡ್ತಾರಂತ. ಒಂದು ವೇಳೆ ಈ ನಂಬರ್ಸೇ ಇಲ್ಲ ಅಂದರೆ ಅವರೆಲ್ಲೊಂದು ಕಡೆ ನಿಮ್ಮ ಜೊತೆಗೆ ನಾಟಕ ಆಡ್ತಿದ್ದಾರೆ ಅಂತ ಅರ್ಥ. ಅದು ಓಕೆ, ಸ್ವಾರ್ಥಕ್ಕೆ ಬೇಕಾಗಿ ನಾಟಕ ಆಡ್ತಿದ್ದಾರೆ ಅಂತ ನಾವು ಅಂದುಕೊಳ್ಬೋದಪ್ಪ. ಅಂಥ ಪರಿಸ್ಥಿತಿ ಈ ಮುಖಾಂತರ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಕೆಳಗಡೆ ಉಂಟು ನೋಡಿ, ಇದು 816. ಓಕೆ, ಇದು ದೈಹಿಕಕ್ಕೆ ಸಂಬಂಧಪಟ್ಟಂತೆ, ಅಂದರೆ ನಿಮ್ಮ ದೈಹಿಕ ರೀತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ದೈಹಿಕತೆ ಅಲ್ವಾ, ದೈಹಿಕತೆ ನಿಮಗೆ ಸ್ಟ್ರಾಂಗ್ ಆಗಿರಬೇಕು, ದೈಹಿಕತೆಯಲ್ಲಿ ನಿಮಗೆ ಯಾವುದೇ ರೋಗ ಋಣ ರೋಗ ಬರಬಾರ್ದು, ಅಥವಾ ನಿಮ್ಮ ಶರೀರ ತುಂಬ ಚೆನ್ನಾಗಿರಬೇಕು, ಯಾವುದೇ ರೋಗ ಬಾಧೆ ಕಾಡದಂತೆ ಇರಬೇಕು, ಅಥವಾ ನೀವು ಶರೀರದ ಮುಖಾಂತರ ಸ್ಟ್ರಾಂಗ್ ಆಗಿರಬೇಕು. ಈ ಲೆವೆಲ್ ಚೆನ್ನಾಗಿದ್ದರೂ ಕೂಡ ನೀವು ದೈಹಿಕ ರೀತಿಯಲ್ಲಿ ಶ್ರಮ ಪಟ್ಟುಕೊಂಡು ಮೇಲೆ ಬರುವಂಥ ಯೋಗ ಭಾಗ್ಯವನ್ನು ಆ ನಂಬರ್ಸೇ ನೋಡಿ ನಿಮಗೆ ಕರುಣಿಸೇ ಕರುಣಿಸುತ್ತದೆ. ತುಂಬ ಚೆನ್ನಾಗಿ ಅದು ವರ್ಕ್ ಅಂತ ಆಗಿಯೇ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಅಲ್ವಾ, ಇದು ದೈಹಿಕಕ್ಕೆ ಸಂಬಂಧಪಟ್ಟ, ಇಮೋಷನ್ಗೆ ಸಂಬಂಧಪಟ್ಟಿದ್ದ ನಂತರ ಇದು ಬಂದು ಮೆಂಟಲ್ ಲೆವೆಲ್ಗೆ ಸಂಬಂಧಪಟ್ಟಂತೆ ಇದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಅದೇ ರೀತಿ ಪ್ರತಿಯೊಂದು ಕೂಡ ಬೇರೆ ಬೇರೆ ಅರ್ಥ ಇರ್ತದೆ, ನಾನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅದನ್ನು ಹೇಳಿಕೊಡ್ತೇನೆ. ನಮ್ಮ ಟಿ ವಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಲವಾರು ಬಾರಿ ಲೋಶೋ ಗ್ರಿಡ್ಡನ್ನು ಹಾಕಿ ನಾನು ವಿವರಣೆಯನ್ನು ನೀಡಿದ್ದೇನೆ, ಬಟ್ ದೈಜಿವರ್ಲ್ಡಲ್ಲಿ ಮೊದಲ ಬಾರಿಗೆ ಇದನ್ನು ಹಾಕಿ ನಾನು ತೋರಿಸ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅಥವಾ ನಿಮ್ಮ ನಂಬರನ್ನು ನೀವೇ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅದು ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗ್ತದೆ. ಓಕೆನಾ, ಹೇಗೆ ಬರಿಬೇಕು ನಿಮ್ಗೆ ಗೊತ್ತಾಯ್ತು, ಹೇಗೆ ಬರಿಬೇಕು ಗೊತ್ತಾಗುತ್ತೆ ನಿಮಗೆ. ಹೇಗೆ ಬರಿಬೇಕು, ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಎಲ್ಲೋ ಒಂದು ಕಡೆ 17/8/1970 ಅಂತ ಇದ್ದರೆ ಈ ನಂಬರ್ಸನ್ನು ಅಲ್ವಾ, ಒಂದರ ಜಾಗದಲ್ಲಿ ಒಂದನ್ನು ಬರೆಯುವುದು, ಏಳರ ಜಾಗದಲ್ಲಿ ಏಳನ್ನು ಬರೆಯುವುದು, ಎಂಟರ ಜಾಗದಲ್ಲಿ ಎಂಟನ್ನು ಬರೆಯುವುದು, ಒಂದರ ಜಾಗದಲ್ಲಿ ಮತ್ತೆ ಒಂದನ್ನು ಬರೆಯುವುದು, ಒಂಬತ್ತರ ಜಾಗದಲ್ಲಿ 9, ಏಳರ ಜಾಗದಲ್ಲಿ ಮತ್ತೆ 7, ಮತ್ತೆ ಏನು ಮಿಸ್ಸಿಂಗ್ ಆಯಿತು ಮಿಸ್ಸಿಂಗ್, ಅದು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದರಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರ್ಲಿಕ್ಕೊಂಡು ಬರುತ್ತೆ, ಒಳ್ಳೆಯದು ಕೆಟ್ಟದು ಎರಡರಲ್ಲಿ ಒಂದಂತೂ ಆಗಿ ಆಗುತ್ತೆ, ಬಟ್ ಮಿಸ್ಸಿಂಗ್ ಆಗಿರೋದು ಮಿಸ್ಸಿಂಗ್ ಆಗಿರ್ತದೆ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಯಾರದೇ ಡೇಟ್ ಆಫ್ ಬರ್ತಾನೆ ಈ ರೀತಿಯಾಗಿ ಬರೆದುಕೊಂಡು ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಂಬರನ್ನು ತುಂಬಿಸಿಕೊಂಡು ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಏನು ಮೆಂಟಲ್ ಲೆವೆಲಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಅಥವಾ ಇಮೋಷ್ನಲ್ ಲೆವೆಲಲ್ಲಿ ಭಾವನಾತ್ಮಕ ರೀತಿಯಲ್ಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಅಥವಾ ನೀವು ದೈಹಿಕ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಅದರಲ್ಲಿ ಯಾವುದೇ ಒಂದು ಲೈನ್ ಫುಲ್ ಆಗಿದ್ದರೂ ಕೂಡ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಅದು ಯೋಗ ಭಾಗ್ಯವನ್ನು ಕರುಣಿಸುತ್ತೆ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸುತ್ತೆ. ನಿಮಗೆ ಸಕ್ಸಸ್ ಆಗೋದ್ರಲ್ಲಿ ಯಾರು ಕೂಡ ನಿಮ್ಮನ್ನು ತಡೆಯುವ ಹಾಗಿಲ್ಲ, ಆ ರೀತಿ ಸಕ್ಸಸ್ ಆಗ್ತೀರಾ. ಡೆಫಿನೆಟ್ ಆಗಿ ಸಕ್ಸಸ್ ಅಂತೂ ಆಗಿ ಆಗುತ್ತೆ. ಇಲ್ಲಿ 3 ನಂಬರ್ ಕೂಡ ಫುಲ್ಫಿಲ್ಮೆಂಟ್ ಆದಾಗ ಇದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಗೊತ್ತಾಗ್ಬಿಡ್ತು. ಈಗ ಗೊತ್ತಾಯ್ತು ನಿಮಗೆ ಈ ನಂಬರನ್ನು ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು, ಈ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಿಡ್ಡಲ್ಲಿ ಆ ನಂಬರನ್ನು ಬರ್ಕೊಳ್ಬೇಕು. ಈ ಗ್ರಿಡ್ಡಲ್ಲಿ ಆ ನಂಬರನ್ನು ಬರ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾವ ನಂಬರ್ ಮಿಸ್ ಆಗಿದೆ, ಯಾವುದಕ್ಕೆ ಸಂಬಂಧಪಟ್ಟಂತಹ ನಂಬರ್ ಮಿಸ್ ಆಗಿದೆ ಅಂತ ನಿಮಗೆ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಸೊ ನಾವೇನು ಮಾಡೋಣ ಈಗ, ನಂಬರ್ 1 ಏನಪ್ಪ ಮಾಡುತ್ತೆ ಅಲ್ವಾ, ನಂಬರ್ 1 ಏನು ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡ್ಕೊಳ್ಬೋದು, ಆ ನಂಬರ್ ಮಿಸ್ ಆಗಿದ್ರೆ ಏನು ಮಾಡಬೇಕು ನಾವು ಖಂಡಿತ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ತೆ ಗುರುಗಳಿಗೆ. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಶಿವಮೊಗ್ಗದಿಂದ, ರಾಘವೇಂದ್ರ ಅಂತೇಳಿ. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? 12/12/1982. 1982. ಓಕೆ, ಸಮಯ? ಬೆಳಿಗ್ಗೆ 8:20. ಹುಟ್ಟಿದಲ್ಲಿ ಸರ್ ತಾವು? ಚಿತ್ರದುರ್ಗ. ಚಿತ್ರದುರ್ಗ. ಓಕೆ, ನಿಮ್ಮ ಜಾತಕ ಬಂದು ಸ್ವಾತಿ ನಕ್ಷತ್ರನ? ಹೌದು ಹೌದು. ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ ಅಲ್ವಾ? ಓಕೆ. ರಾಘವೇಂದ್ರ ಅಂತ ಹೆಸರ? ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಸರ್ ಲೈಫಲ್ಲಿ. ಲೈಫಲ್ಲಿ ಸ್ಟ್ರಗಲ್ ಮಾಡಬೇಕಂತ ಇಂಡಿಕೇಶನ್ ಇದೆ ಈ ಜಾತಕದಲ್ಲಿ ಒಂದನೇದಾಗಿ. ಎರಡನೇದಾಗಿ ಏನಾಗುತ್ತೆ, ಈ ಜಾತಕದಲ್ಲಿ ಈಗ ಬುಧ ದೇಶ ನಡೀತಾ ಉಂಟು, ಶನಿ ದೇಶೆ ಮುಗಿದು ನಿಮಗೆ ಬುಧ ದೇಶ ಸ್ಟಾರ್ಟ್ ಆಗಿದೆ ಈಗ ಸದ್ಯದ ಮಟ್ಟಿಗೆ. ಬುಧ ಏನು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾನೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ಬುಧ ಏನು ಮಾಡ್ತಾನೆ, ಬುಧನ ರಾಶಿಯಲ್ಲಿ ಒಬ್ಬ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಪ್ಪ. ಅದರ ಜೊತೆಗೆ
ಓಕೆ ಓಕೆ ನಿಮಗೆ ಇಷ್ಟ ಅಂತ ಹೇಳ್ತೇನೆ ನಾನು. ಇಂಪ್ರೂವ್ಮೆಂಟ್ ಕೊಡುತ್ತಾ ಇಲ್ವಾ ಬುಧ ಅದರ ಜೊತೆಗೆ? ಓಕೆನಾ, ಸೊ ಇಂಪ್ರೂವ್ಮೆಂಟ್ ಕೊಡುತ್ತಾ ಇಲ್ವಾ? ತಕ್ಕ ಮಟ್ಟಿಗೆ ಕೊಡುತ್ತೆ ಸರ್, ಬಟ್ ಸ್ಟ್ರಗಲ್ ಮಾಡಿಸಿದೆ ನಿಮಗೆ. ಸ್ಟ್ರಗಲ್ ಮಾಡಿ ಮಾಡಿ ಇಂಪ್ರೂವ್ಮೆಂಟ್ ಕೊಡ್ತಾನಂತ ಇಂಡಿಕೇಷನ್ ಉಂಟು ಅದರಲ್ಲಿ. ಅದ್ರ ಜೊತೆಗೆ ಏನಾಗುತ್ತೆ, ಈಗ ಬುಧನಲ್ಲಿ ಬುಧ ಭುಕ್ತಿ ನಡೀತಾ ಉಂಟು, ಇನ್ನು ಬುಧನಲ್ಲಿ ಕೇತು ಭುಕ್ತಿ ನಡಿಬೇಕು. ಕೇತು ಭುಕ್ತಿ ನಡೆದ ನಂತರ ಶುಕ್ರ ಭುಕ್ತಿ ಬರುತ್ತೆ. ಬುಧನಲ್ಲಿ ಶುಕ್ರ ಬಂದಾಗ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿವರೆಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ, ಯಾಕಂದರೆ ಇಲ್ಲಿ ಶನಿ ದಶೆ ಏನು ನಡೀತಾ ಇತ್ತು ನಿಮಗೆ, ಶನಿ ದಶೆಯಲ್ಲಿ ಸ್ಟ್ರಗಲ್ ಮಾಡಿರುವಂಥದ್ದು ತಕ್ಕ ಮಟ್ಟಿಗೆ ಅಂತ ಹೇಳ್ತೇನೆ. ಬಟ್ ಅಲ್ಲಿ ಕೂಡ ಗ್ರೋತ್ ಇತ್ತು ನಿಮಗೆ, ಇಲ್ಲ ಅಂತೇನಿಲ್ಲ, ಯಾಕಂದರೆ ನವಾಂಶ ಚೆನ್ನಾಗಿದೆ, ಶನಿ ಅಂಶ ಚೆನ್ನಾಗಿದೆ, ಅದಕ್ಕೋಸ್ಕರ ಗ್ರೋತು ತಕ್ಕ ಮಟ್ಟಿಗೆ ಆತ ಕೊಟ್ಟೆ ಕೊಟ್ಟಿದ್ದಾನೆ. ಬಟ್ ಈಗ ಬುಧ ದಶೆ ಸ್ಟಾರ್ಟ್ ಆಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಮಾಡಿ ಕೇತು ದಶೆ ಮುಗಿಬೇಕು. ಸರ್ ರಾಘವೇಂದ್ರ ಅವರು ಏನು ಪ್ರಶ್ನೆ ಇದೆ ಮಾಡಿ. ನನಗೆ ಬಿಸ್ನೆಸ್ ಅಲ್ಲೇ ಸ್ವಲ್ಪ ಲಾಸ್ ಆಗಿದೆ, ಹಾಗಾಗಿ ಸರಿ ಓಕೆ ಕೇಳಬೇಕಿತ್ತು. ಸರಿ ಓಕೆ, ಬುಧ ದಶೆಯಲ್ಲಿ ನಾನು ಹೇಳಿದಲ್ಲ, ಬುಧ ದಶೆಯಲ್ಲಿ ಕೇತು ದಶೆ ಕೇತು ಭುಕ್ತಿ ಮುಗಿದು ಶುಕ್ರದ ಭುಕ್ತಿ ಸ್ಟಾರ್ಟ್ ಆಗ್ಬೇಕು ಸರ್. ಓಕೆನಾ? ಓಕೆ, ಶುಕ್ರಭಕ್ತಿ ಸ್ಟಾರ್ಟ್ ಆಗ್ಬೇಕು ನಿಮಗೆ, ಆನಂತರನೇ ಆಗುದು. ಏನೇ ಇದ್ರು ಕೂಡ ನೋಡಿ ಏನಾಗುತ್ತೆ, ನಿಮ್ಮ ಹೆಸರು ರಾಘವೇಂದ್ರ ಅಂತ ಇಟ್ಟಿದ್ದಿಲ್ಲ ಅಲ್ವಾ? ರಾಘವೇಂದ್ರ ಅಂತ ಹೆಸರಿಟ್ಟಾಗ ದೇವರಿಗೆ ಸಂಬಂಧಪಟ್ಟಂತ ಹೆಸರು. ಈ ಜಾತಕದಲ್ಲಿ ಏನಾಗುತ್ತೆ, ಶನಿ ಮತ್ತೆ ಚಂದ್ರ ಒಟ್ಟು ಸೇರಿಕೊಂಡಿದ್ದಾರೆ, ಅಂದ್ರೆ ಒಂಥರ ವಿಷಯೋಗವನ್ನು ಆತ ನಿರ್ಮಾಣ ಮಾಡಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಶನಿ ದಶೆಯಲ್ಲಿ ಆಕ್ಚುಲಿ ಗ್ರೋತ್ ಅದು. ಓಕೆನಾ? ಶನಿ ದಶೆ ಏನುಂಟು ನೋಡಿ, ಅದು ಆಕ್ಚುಲಿ ಗ್ರೋತ್. ಆದರೆ ಅಲ್ಲಿ ಏನಾಗುತ್ತೆ, ಅದರಲ್ಲಿ ಒಬ್ಬ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದರ ಜೊತೆ ಜೊತೆಗೇನೆ ಯಾರು ಬಂದಿದ್ದಾನೆ, ಚಂದ್ರ ಬಂದಿ. ಚಂದ್ರ ಯಾರು ಅಷ್ಟಮಾಧಿಪತಿ, ಆ ಗ್ರೋತನ್ನು ಏನು ಮಾಡ್ತಾನೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾನೆ ಅಂತ ಇಂಡಿಕೇಶನ್ ನಿಮಗೆ. ಆಗಿದ್ದು ಕೂಡ ಅದೇ, ಯಾಕಂದರೆ ಒಂದು ವೇಳೆ ಚಂದ್ರ ಅಲ್ಲಿ ಇರಲಿಲ್ಲ ಅಂದರೆ ನೀವು ಒಂದು ಈ ಶನಿ ದೇಶದಲ್ಲಿ ಉಚ್ಚ ಮಟ್ಟಕ್ಕೆ ಹೋಗಬೇಕಿತ್ತು. ಬಟ್ ಚಂದ್ರ ಏನು ಮಾಡಿದ, ತೆಗೆದು ಕೆಳಗಾಗಿಬಿಟ್ಟ ನಿಮ್ಮನ್ನು. ಅಂಥ ಪರಿಸ್ಥಿತಿ ಅಂದರೆ ಎಂಡ್ ಆಗಬೇಕಾದ್ರೇ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಬಿಟ್ಟ. ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಚಂದ್ರನಿಗೆ ಬೇಕಾಗಿ. ಪ್ರತಿ ಸೋಮವಾರ ದಿವಸ 2 ಕಿಲೋಗಿಂತ ಹೆಚ್ಚು ಬೆಳ್ತಿಗೆ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ದಾನ ಮಾಡ್ತಾ ಬನ್ನಿ ಸರ್, ಸರಿನಾ? ಈ ಶನಿಯನ್ನು ಒಂದು ಕಂಟ್ರೋಲ್, ಸಾರಿ, ಈ ಚಂದ್ರನನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನಿಮಗೆ ಒಳ್ಳೇದಾಗುತ್ತೆ. ಯಾಕಂದರೆ ಶನಿ ಚೆನ್ನಾಗಿದ್ದಾನೆ. ಶನಿ ನೋಡಿ, ಈ ಜಾತಕಕ್ಕೆ ಶನಿ ಯಾರು? ಶನಿ ಬಂದು ಈ ಜಾತ ತೃತೀಯಾಧಿಪತಿ, ಮತ್ತು ಆತ ಬಂದು ದ್ವಿತೀಯಾಧಿಪತಿ. ಮಾರ್ಕಾಧೀಶನೂ ಹೌದು, ತೃತೀಯಾಧಿಪತಿಯೂ ಹೌದು. ಬಟ್ ಶನಿಯ ನವಾಂಶ ಚೆನ್ನಾಗಿರುವುದರಿಂದ ಶನಿಯಲ್ಲಿ ಗ್ರೋತ್ ನಿಮಗೆ ಬರಲೇಬೇಕು. ನಾನು ಹೇಳ್ತೀನಿ ನಿಮಗೆ, ಶನಿಯ ದಶೆಯಲ್ಲಿ ನಿಮಗೆ ಗ್ರೋತ್ ಬಂದೇ ಬಂದಿದೆ, ಬಟ್ ಎಂಡ್ ಆಗುವಾಗ ಮಾನಸಿಕ ರೀತಿಯಲ್ಲಿ ಚಿಂತೆಗೊಳಗಾಗಿ ಲಾಸ್ ಆಗಿರುವಂಥದ್ದು. ಹೌದಾ? ಹೌದು. ಸೊ ಈಗ ಏನು ಮಾಡಬೇಕು, ಚಂದ್ರನನ್ನು ಕಂಟ್ರೋಲ್ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು, ಚಂದ್ರನಿಗೆ ಸಂಬಂಧಪಟ್ಟಂತೆ ಬೆಳ್ತಿಗೆ ಅಕ್ಕಿಯನ್ನು ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ನೀವೇನಾದರೂ ದಾನ ಮಾಡಿದರೆ ಒಳ್ಳೆ ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ ಸರ್. ಆನಂತರ ಈಗ ಬುಧನಲ್ಲಿ ಬುಧ ಭುಕ್ತಿ ನಡೀತಂಡು ಕೇತು ಭುಕ್ತಿ ಮುಗಿಯಬೇಕು, ಅಂತ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಬೇಕು. ಆನಂತರ ಮತ್ತೆ ಗ್ರೋತ್ ಆಗುತ್ತೆ ನಿಮಗೆ, ಒಳ್ಳೆಯದಂತೂ ಆಗಿ ಆಗುತ್ತೆ ಸರ್. ಒಳ್ಳೆಯದಾಗಲಿ ಸರ್. ಓಕೆನಾ? ಓಕೆ ಸರ್. ಓಕೆ, ಒಳ್ಳೆದಾಗ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ, ಬಂದ್ಬೇಡ. ಈಗ ನಂಬರ್ 1 ಮಿಸ್ಸಿಂಗ್ ಉಂಟು ಅಲ್ವಾ? ನಂಬರ್ 1 ನಿಮ್ಮ ಜಾತಕದಲ್ಲಿ ಇಲ್ಲ. ಇನ್ನು ನೋಡಿ, ಇಲ್ಲೇನಾಗುತ್ತೆ ಅಂದರೆ 1990 ಅಲ್ವಾ, 1990 99 ಕೂಡ ಒಂದು ನಂಬರ್ ಕಂಪಲ್ಸರಿ ಆಗಿತ್ತು ಅಲ್ವಾ? 1999 ಅಂತ ಹೇಳ್ತಾ ಬಂದರೆ ಒಂದು ನಂಬರ್ ಕಂಪಲ್ಸರಿ ಆಗಿತ್ತು. ಬಟ್ ಈಗ ಏನಾಗುತ್ತೆ ಅಂದರೆ 2000 ಬಂದುಬಿಡ್ತು. 2000ಅಲ್ಲಿ ಯಾರೆಲ್ಲ ಜನಿಸಿದರೆ ಒಂದು ನಂಬರ್ ಇಲ್ಲವೇ ಇಲ್ಲ, ಇರೋದೇ ಕೂಡ ಹೋಗ್ಬೋದು. ಯಾಕಂದರೆ ಡೇಟ್ ಆಫ್ ಬರ್ತ್ ಅಲ್ಲಿ ಬಂದರೆ ಆಯಿತು, ಜನವರಿಯಲ್ಲಿ ಹುಟ್ಟಿದ್ರೆ ಆಯಿತು, ಇಲ್ಲಾಂದರೆ ಇಲ್ಲವೇ ಇಲ್ಲ. ಅಂಥ ಪರಿಸ್ಥಿತಿ ಅಲ್ವಾ? ಇಲ್ಲೆಲ್ಲೋ ಒಂದು ಕಡೆ ಮಿಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ಒಂದು ನಂಬರ್ ಮಿಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. 2000 ಹುಟ್ಟಿದವ್ರಿಗೆ, 2000 ಮುಂಚೆ ಹುಟ್ಟಿದವ್ರಿಗೆ ಏನು ತೊಂದರೆ ಇಲ್ಲ, ಒಂದು ನಂಬರ್ ಕಂಪಲ್ಸರಿಯಲ್ಲಿ. 2000 ಯಾರೆಲ್ಲ ಹುಟ್ಟಿದ್ದಾರೆ ಅವರಿಗೆಲ್ಲ ಒಂದು ನಂಬರ್ ಕೂಡ ಮಿಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಆದರೆ ಇವ್ರಿಗೇನಾಗುತ್ತೆ ಅಂದರೆ 2 ಮಿಸ್ ಆಗಲ್ಲ. ಯಾರಿಗೆ 2000 ಜನಿಸಿದವರಿಗೆ 2 ಖಂಡಿತ ಮಿಸ್ ಆಗಲ್ಲ, 2 ಕಂಪಲ್ಸರಿಯಾಗಿ ಅವರಿಗೆ ಬಂದೇ ಬರುತ್ತೆ. 2 ಅಲ್ವಾ, 2 ಇಲ್ಲಿ ಉಂಟು ನೋಡಿ, ಮಾನಸಿಕತೆಗೆ ಸಂಬಂಧಪಟ್ಟಂತೆ ಅಲ್ವಾ, ಮೆಂಟಲ್ ಲೆವೆಲ್ಗೆ ಸಂಬಂಧಪಟ್ಟಂತೆ. ನಂಬರ್ 2 ಏನುಂಟು ನೋಡಿ, ಅದು ವಿಶೇಷ ರೀತಿಯಲ್ಲಿ ಇರುವಂಥದ್ದು, ಖಂಡಿತ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಅಲ್ವಾ? ಸೊ 1 ಮಾತ್ರ ಮಿಸ್ ಆಗಿದೆ. ಈಗ 1 ಮಿಸ್ ಆದರೆ ಏನಾಗುತ್ತೆ ಹೇಳಿಕೊಡ್ತೀನಪ್ಪ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಬೆಳ್ತಂಗಡಿಯಿಂದ. ನಿಮ್ಮ ಹೆಸರು? ಸೌಜನ್ಯ. ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? ನನ್ನ ಬಗ್ಗೆನೇ ತಿಳ್ಕೊಳ್ಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕಮ್ಮ? 12/11/1994. ಸಮಯ ಹೇಳಿಮ್ಮ. ರಾತ್ರಿ 12:45. ಓಕೆ, ಒಂದು ನಿಮಿಷ. ರಾತ್ರಿ 12:45. ಸರಿಮ್ಮ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದೆಲ್ಲಿ? ಬೆಳ್ತಂಗಡಿ. ಬೆಳ್ತಂಗಡಿ, ಓಕೆ. ಸೊ ಈ ಜಾತಕ ಬಂದು ಸತಭಿಷ ನಕ್ಷತ್ರ ಕುಂಭರಾಶಿನ? ಹೌದು, ಸತಭಿಷ ಕುಂಭರಾಶಿಯ ಜಾತಕ ಇದು. ಮದುವೆ ಆಗಿದೆ ತಾಯಿ? ಒಂದು 10 ಆಯ್ತು ಸರ್ ಮದುವೆ. ಮದುವೆ ಆಗಿ 10 ಆಯ್ತು. ಏನು ಪ್ರಶ್ನೆ ಉಂಟಮ್ಮ, ಕೇಳಿಬಿಡಿ. ಸರ್, ನಂದು CA ಕಂಪ್ಲೀಟ್ ಆಗಿದೆ, ಬಟ್ ಕೆಲಸಕ್ಕೆ ತುಂಬ ಟ್ರೈ ಮಾಡ್ತಿದ್ದೇನೆ, ಬಟ್ ಕೆಲಸಕ್ಕೆ ಯಾವುದು ಹತ್ತಿರ ಬರ್ತಾ ಇಲ್ಲ, ಯಾಕೆ ಏನು ಅಂತ ತಿಳ್ಕೊಳ್ಬೇಕಿತ್ತು. ಅಮ್ಮ, ಮದುವೆ ಆಗಿ 10 ಆಯ್ತಾನೆ, ಹನಿಮೂನ್ಗೆ ಹೋಗಿ ಮಸೀದ. ಎಂತ ಟೆನ್ಷನ್ ಮಾಡ್ಕೊಳ್ತೀರಮ್ಮ, ಲೈಫ್ ಎಂಜಾಯ್ ಮಾಡಿಮ್ಮ. ಆ ಕೆಲಸ ಮತ್ತೆ ಆಗುತ್ತೆ ಬಿಡಿ, ಒಂದು 2 ಎಲ್ಲಾದ್ರೂ ಹೋಗಿ ತಿರ್ಕಾಡ್ಕೊಂಡು ಬನ್ನಿ. ಅಲ್ಲ, ತುಂಬಾ ಒಂದು 3-4 ಮಂತ್ಸ್ ಟ್ರೈ ಮಾಡ್ತಿದ್ದೇನೆ.
ಪರವಾಗಿಲ್ಲ, ಆದರೆ ಈಗಷ್ಟೇ ಮದುವೆ ಆಗಿದೆ ತಾನೇ, ಇನ್ನೂ ಒಂದು ಎರಡು ತಿಂಗಳು ರೆಸ್ಟ್ ಮಾಡಿ ಹನಿಮೂನ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ, ಅಂದರೆ ಕೆಲಸ ಖಂಡಿತ ಸಿಕ್ಕೇ ಸಿಗುತ್ತೆ ನಿಮಗೆ, ತೊಂದರೆ ಇಲ್ಲ. ಇಲ್ಲಾಂದರೆ ಮಾನಸಿಕತೆಯಲ್ಲಿ ನಿಮಗೆ ಅದು ನೆಮ್ಮದಿಯನ್ನು ಕೊಡೋದಿಲ್ಲ. ಯಾಕಂದರೆ ಈ ಜಾತಕ ಏನು ಹೇಳುತ್ತೆ, ಸತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ ಇದು. ನಿಮ್ಮ ಹೆಸರು ಮೇಲೆ ರಿಪೀಟ್ ಮಾಡಿ ತಾಯಿ. ಸೌಜನ್ಯ ಅಂತ ಹೆಸರು ಇಟ್ಕೊಂಡು ಬಿಟ್ಟಿದ್ದಾರೆ. ಓಕೆ, ಸೌಜನ್ಯ ಹೆಸರಲ್ಲಿ ಏನಾಗುತ್ತೆ, ಒಳ್ಳೇದುಂಟು, ಪರವಾಗಿಲ್ಲ. ಸೌಜನ್ಯ ಹೆಸರಿನಲ್ಲಿ ನಾನು ಹೇಳೋದಾದ್ರೆ ಸ್ವಲ್ಪ ನಿಮಗೆ ಕುಟುಕು ಅಭ್ಯಾಸ ಉಂಟಮ್ಮ, ಕುಟುಕು ಅಭ್ಯಾಸನ ಕಡಿಮೆ ಮಾಡಬೇಕು. ನೀವು ಕುಟುಕ್ತೀರಿ, ಯಾರಿಗಾದರೂ ಕುಟುಕ್ತಾನೆ ಇರ್ತೀರಿ, ಕುಟುಕಬಾರ್ದು ಅಂತ ಹೇಳ್ತೇನೆ. ನಾಳೆ ಗಂಡನಿಗಾದರೂ ಸರಿನೇ, ಕುಟುಕೋಕೆ ಪ್ರಾರಂಭ ಮಾಡ್ತೀರಿ. ಕುಟುಕುವುದನ್ನು ಕಡಿಮೆ ಮಾಡಿದರೆ ಲೈಫಲ್ಲಿ ಇನ್ನಷ್ಟು ಒಳ್ಳೆ ಸಕ್ಸಸ್ಸನ್ನು ನಿಮ್ಮ ಪಾಲಿಗೆ ನೀವೇ ಕಂಡುಕೊಳ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಅದರ ಜೊತೆಗೆ ಶನಿ ದೇಶ ನಡೀತಾ ಉಂಟು. ಶನಿ ಏನು ಮಾಡಿದ್ದಾನೆ ಈ ಜಾತಕದಲ್ಲಿ, ಸಪ್ತಮದಲ್ಲಿ ಬಂದು ಚಂದ್ರನ ಜೊತೆ ಸೇರಿಕೊಂಡು ವಿಷಯೋಗದಲ್ಲಿದ್ದಾನೆ ಶನಿ. ಶನಿಯಿಂದ ಏನು ನಿಮಗೆ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ಖಂಡಿತ ಶನಿದೇಶದಲ್ಲಿ ಒಳ್ಳೆ ರಿಸಲ್ಟ್ ಇದೆ ನಿಮಗೆ. ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಬೇಕು, ಈಗ ಪಕ್ಕನೇ ಇಲ್ಲ. ಯಾಕಂದರೆ ಶನಿದೇಶ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ನಿಮಗೆ. 2022 ಶನಿಯಲ್ಲಿ ಶನಿ ಭುಕ್ತಿನೇ ನಡೀತಾ ಇರ್ತದೆ. ಇಷ್ಟವರೆಗೆ ಗುರುದೇಶ ನಡೀತಾ ಇತ್ತು, ಈಗ ಶನಿದೇಶ ಸ್ಟಾರ್ಟ್ ಆಗಿದೆ. ಶನಿದೇಶ ಸ್ಟಾರ್ಟ್ ಆಗುವಾಗ ಏರುಪೇರು ಇದ್ದೇ ಇರ್ತದೆ. ಯಾಕಂದರೆ ಶನಿಯ ಪೊಸಿಷನ್ ತುಂಬ ಚೆನ್ನಾಗಿಲ್ಲ. ಶನಿ ಏನು ಮಾಡ್ತಾನೆ ಈ ಜಾತಕದಲ್ಲಿ, ಚಂದ್ರನ ಜೊತೆ ಸೇರಿಕೊಂಡು ವಿಷಯೋಗದಲ್ಲಿದ್ದಾನೆ. ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕೊಡೋದಿಲ್ಲ, ತುಂಬ ಇರಿಟೇಷನ್ ಮಾಡಿಬಿಡ್ತಾನೆ, ತುಂಬ ಕಿರಿಕಿರಿ ಮಾಡಿಬಿಡ್ತಾನೆ, ತುಂಬ ಸುಲಭ ಅಲ್ಲ. ಬಟ್ ಶನಿಯಲ್ಲಿ ಶನಿ ಭುಕ್ತಿ ಮುಗಿದ ನಂತರ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಉಂಟು. ನಾನು ಇಷ್ಟಂತೂ ಹೇಳಬಲ್ಲೆ. ಶನಿ ದೇಶದಲ್ಲಿ ನಿಮಗೆ ಇಷ್ಟವರೆಗೆ ಏನೆಲ್ಲ ಕೆಲಸ ಆಗಿಲ್ಲ ಅದೆಲ್ಲ ಕೆಲಸ ಕಾರ್ಯಗಳು ನೆರವೇರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಏನು ಲಗ್ಸುರಿ ಬೇಕು ನಿಮಗೆ ಅದು ಖಂಡಿತ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನಾನು ಹೇಳ್ತೀನಿ ಇವರೇ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ, ಖಂಡಿತ ಒಳ್ಳೆಯದಾಗುತ್ತೆ ಸೌಜನ್ಯವರೇ. ಓಕೆನಾ? ಓಕೆ. ಏನು ಮಾಡಬೇಕಂತಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ, ಎಂಜಾಯ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಒಳ್ಳೆಯದಾಗಲಿ ತಾಯಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ಓಕೆ, ಇದು ನಂಬರ್ 1 ಮಿಸ್ ಆದರೆ ಏನಪ್ಪ ಆಗುತ್ತೆ ಅಲ್ವ, ನಂಬರ್ 1 ಇಲ್ಲಿಂಟು ನಂಬರ್ 1 ಇದು ದೈಹಿಕ ರೀತಿಗೆ ಸಂಬಂಧಪಟ್ಟದ್ದೆ ಅಲ್ವ, ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ, ದೈಹಿಕ ಶಕ್ತಿಗೆ ಸಂಬಂಧಪಟ್ಟದ್ದೆ, ದೈಹಿಕ ರೀತಿಯ ಶಕ್ತಿಗೆ ಸಂಬಂಧಪಟ್ಟ ಕೆಲಸ ಮಾಡಿದೆ. ನಂಬರ್ 1 ಮಿಸ್ ಆಯಿತು ಅಂದರೆ ವಿಷಯ, ನಂಬರ್ 1 ಮಿಸ್ ಆದರೆ ಏನಾಗುತ್ತೆ, ನಂಬರ್ 1 ಅಂದರೆ ನಮ್ಮ ನ್ಯೂಮರಾಲಜಿ ಪ್ರಕಾರ ಅಥವಾ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಅದು ಕೋರ್, ಅದು ಕೋರ್ ಅಂದರೆ ಆತ್ಮಕಾರಕ ಅಂತ ಕರಿತೀವಿ. ಸೂರ್ಯನ ಅಂಕೆ ಅದು ಅಲ್ವಾ, ಸೂರ್ಯನಿಗೆ ಸಂಬಂಧಪಟ್ಟಂಥ ಅಂಕೆ ಸೂರ್ಯನ ಅಂಕೆ ಅಂತ ಕರೀರಿ. ಆತ್ಮಕ್ಕೆ ಸಂಬಂಧಪಟ್ಟಂಥ ಅಂಕೆ ಕೋರ್ ಲೆವೆಲನ್ನು ಅದು ತೋರಿಸ್ಕೊಡ್ತದೆ. ಕೋರ್ ಲೆವೆಲಲ್ಲಿ ಅದು ಕೆಲಸ ಮಾಡುವಂಥದ್ದು ವಿಶೇಷ ರೀತಿಯಲ್ಲಿ ಅಲ್ವಾ. ಕೋರ್ ಲೆವೆಲ್ ಅಂದರೆ ಆತ್ಮ. ಈಗ ಆತ್ಮ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಆತ್ಮ ಬಂದು ನಮ್ಮ ಆತ್ಮ, ಓಕೆ, ನಮ್ಮ ಒಳಗೆ ಆತ್ಮ ಉಂಟು, ಆತ್ಮ ದೇಹವನ್ನು ನಡೆಸ್ತದೆ. ಅದೇ ರೀತಿ ನೀವು ಹಣ್ಣು ಕಾಯಿಗಳನ್ನು ತೆಗೆದುಕೊಂಡಾಗ ಅದರಲ್ಲಿರುವಂಥ ಬೀಜ ಅದರ ಆತ್ಮ ಆಗಿರ್ತದೆ. ಅದರ ಮುಖಾಂತರನೇ ಬೇರೆ ಗಿಡಗಳು ಕೂಡ ಜನಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅಂದರೆ ಬೀಜದಲ್ಲಿ ಎಲ್ಲವೂ ಕೂಡ ಇರುತ್ತೆ ಅಂತ ಅರ್ಥ. ಅಂದರೆ ಅದರ ಆತ್ಮನೇ ಬೀಜನೇ, ಓಕೆನಾ? ಪ್ರಾಣಿ ಪಕ್ಷಿಗಳಲ್ಲಿ ಗೊತ್ತೇ ಇರ್ತದೆ ನಿಮಗೆ. ಸೊ ಈ ರೀತಿಯಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ. ಒಂದು ವೇಳೆ ಅದು ಇಲ್ಲ ಅಂದರೆ ಏನಾಗುತ್ತೆ, ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗ್ತದೆ. ಯಾಕಂದರೆ ನಿಮಗೆ ಕೋರ್ ಲೆವೆಲೇ ಇಲ್ಲ, ಕೋರ್ ಲೆವೆಲೇ ಕೆಲಸ ಮಾಡ್ತಾ ಇಲ್ಲ, ನಿಮಗೆ ಆತ್ಮನೇ ಇಲ್ಲ. ಆತ್ಮ ಇಲ್ಲದ ದೇಹದಂತೆ ನಿಮಗೆ ವರ್ತನೆ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಕೆಲವೊಮ್ಮೆ ಏನಾಗುತ್ತೆ, ಭಾವನೆಗಳೇ ಇಲ್ಲದೆ ವರ್ತನೆ ಮಾಡಬೇಕಾಗುತ್ತೆ, ಮನುಷ್ಯತ್ವ ಇಲ್ಲದೆ ವರ್ತನೆ ಮಾಡಬೇಕಾದ್ರೆ. ನಂಬರ್ 1 ಮಿಸ್ ಆದಾಗ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಅದು ಬೈ ಡಿಫಾಲ್ಟ್ ಆಗಿ ಬ್ಯಾಲೆನ್ಸ್ ಆಗಿರ್ತದೆ. ಹೇಗೆ ಬ್ಯಾಲೆನ್ಸ್ ಆಗಿರ್ತದೆ ಅಥವಾ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅದನ್ನು ಖಂಡಿತ ಹೇಳ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಸರ್. ಸರ್ ನಮಸ್ತೆ ಅಮ್ಮ. ನಮಸ್ಕಾರ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾವು ಉಡುಪಿಯಿಂದ. ನನ್ನ ಮಕ್ಕಳು ಹಾಗೆ ಕೇಳ್ಬೇಕಿತ್ತು ಸರ್. ಸರಿ, ಉಡುಪಿಯಿಂದ ನಿಮ್ಮ ಹೆಸರು ಹೇಳಿ ತಾಯಿ. ನನ್ನ ಮಕ್ಕಳ ಹೆಸರು ಹರ್ಷಿತಾ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಹರಿಣಾಕ್ಷಿ. ಓಕೆ, ಹರ್ಷಿತಾ ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 20/7/2004. 20 ಮತ್ತೆ 7/2004. ಯಾವಾಗ? ಮಧ್ಯಾಹ್ನ ಮೇಲೆ 3/14. ಓಕೆ, ಅವ್ರ ಜಾತಕ ಬಂದು ಮಗ ನಕ್ಷತ್ರ ಸಿಂಹ ರಾಶಿನಾ? ನೋಡಿಮ್ಮ, ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ. ಏನೋ ತುಂಬ ಬ್ಯಾಡ್ ವಾಯ್ಸ್ಗೆ ಬರ್ತಾ ಉಂಟಮ್ಮ ಇಲ್ಲಿ. ದಯವಿಟ್ಟು ಸ್ವಲ್ಪ ಹೊರಗಡೆ ಬಂದು ಮಾತಾಡಿಮ್ಮ. ಅದರಲ್ಲಿ ಮೈಕ್ ಏನಾದರೂ ಆನ್ ಮಾಡಿದರೆ ಅದನ್ನು ಕ್ಲೋಸ್ ಮಾಡಿಮ್ಮ. ಸರಿಮ್ಮ, ತುಂಬ ವಾಯ್ಸ್ ಬರ್ತಾ ಉಂಟು. ಹೇಳಿಮ್ಮ, ಯಾವುದ್ರ ಬಗ್ಗೆ ತಿಳ್ಕೊಬೇಕು? ಮಗ ನಕ್ಷತ್ರ ಸಿಂಹ ರಾಶಿ. ಹೌದು. ನೋಡಿ, ಈಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ ದಯವಿಟ್ಟು. ಏನಮ್ಮ ಮತ್ತೆ ಹೇಳಿದ್ರೆ ಮತ್ತೆ ಅದನ್ನೇ ಮಾಡ್ತಾ ಇರ್ತೀರಾ ನೀವು? ಏನ್ ಮಾಡಿ, ನಿಮ್ಮ ಮಗಳು ಕೂಡ ಅದೇ ರೀತಿ ಮಾಡ್ತಾಳೆ. ಪರವಾಗಿಲ್ಲ, ನಿಮ್ಮ ಮಗಳು ಕೂಡ ಅದೇ ರೀತಿ ಮಾಡ್ತಾಳಮ್ಮ. ನಿಮ್ಮ ಏನು ಬಿಹೇವಿಯರ್ ಉಂಟಲ್ಲ ಅದನ್ನೇ ಮಗಳು ಮಾಡ್ತಾಳೆ. ಏನ್ ಮಾಡ್ತಾಳೆ, ಹೇಳಿದ್ದು ಕೇಳುದಿಲ್ಲ ಮತ್ತೆ. ಅವಳಿಗೆ ಬೇಕಾದಂತೆ ಮುಂದುವರ್ಕೊಂಡು ಹೋಗ್ತಾಳೆ. ನಾನು ಈಗೇನು ಇರ್ತೀನಮ್ಮ, ಏನ್ ಮಾಡ್ತೀಯ? ಓದುದ್ರಲ್ಲಿ
ಓದು ತುಂಬಾ ನಾನು ನನ್ಗೆಲ್ಲ ಬರ್ತದೆ ಬೇಡ ನಾನು ಓದ್ತೇನೆ ಹಾಗೆ ಹೇಗೆ ಹೇಳ್ತಾಳೆ. ಅದೇ ಹೇಳಿದ್ದು ಅವಳಿಗೆ ಬೇಕಾದಂತ ಇರ್ತಾಳೆ ಅವಳು, ನೀವು ಹೇಳಿದ್ದು ಎಲ್ಲಿ ಕೇಳ್ತಾಳಮ್ಮ, ಚಾನ್ಸೇ ಇಲ್ಲ ಕೇಳಿ. ಯಾಕಂದರೆ ನಾನು ಹೇಳಿದ್ದು ನೀವು ಕೇಳಿದರೆ ನಿಮಗೆ ಗೊತ್ತಾದರೆ ತಾನೇ ಅವಳಿಗೆ ಗೊತ್ತಾಗೋದು. ಅದೇ ರೀತಿ ನೋಡಿ, ಅದು ಹಾಗೇ ಮೇಂಟೈನ್ ಆಗೋದಮ್ಮ ಯಾವುದೇ ರೀತಿ ಇಲ್ಲ. ಯಾಕಂದರೆ ಮಕ್ಕಳೇನು ಮಾಡ್ತಾರೆ, ನಾವು ಹೇಳಿದ್ದನ್ನು ಕೇಳೋದಿಲ್ಲಮ್ಮ, ನೋಡಿ ಕಲಿತಾರೆ ಅವ್ರು, ನಮ್ಮನ್ನು ನೋಡಿ ಕಲಿತಾರೆ. ಸೊ ಯಾಕಂದರೆ ನಿಮ್ಮಿಂದ ಟ್ರಾನ್ಸ್ಫರ್ ಆಗಿರ್ತದೆ ಎಲ್ಲವೂ ಕೂಡ, ಬಿಹೇವಿಯರ್ಸ್ ಏನುಂಟು ನಿಮ್ಮಿಂದ ಟ್ರಾನ್ಸ್ಫರ್ ಆಗಿರ್ತದೆ. ನೀವೇನು ಮಾಡ್ತೀರಿ ಅದೇ ರೀತಿ, ಅದರಿಂದ ಮಕ್ಕಳು ಚೆನ್ನಾಗಿರಬೇಕು, ನೀವು ಕೂಡ ಚೆನ್ನಾಗಿರಬೇಕಮ್ಮ, ಅಂದರೆ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ಜಸ್ಟ್ ಜಾತಕ ಏನು ಹೇಳಿದೆ ಅದನ್ನು ಹೇಳಿಕೊಡ್ತೇನೆ ನಿಮ್ಗೆ. ಈ ಜಾತಕದಲ್ಲಿ ಮಗ ನಕ್ಷತ್ರ ಸಿಂಹರಾಶಿ ಜಾತಕ, ಅವರ ಹೆಸರು ಬಂದು ಒಮ್ಮೆ ರಿಪೀಟ್ ಮಾಡಿಮ್ಮ. ಹರ್ಷಿತ ಹೆಚ್ ಅಕ್ಷರದಲ್ಲಿ ಹೆಸರು ಇಟ್ಟು ಬಿಟ್ಟಿದ್ದೀರಾ, ಪರವಾಗಿಲ್ಲ ಅಂತ ಹೇಳಿದೆ ನೋಡಿ. ಇವರಿಗೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಬೇಕಮ್ಮ, ಇವರು ಸ್ವಲ್ಪ ಹಠ ಸ್ವಭಾವ ಜಾಸ್ತಿ ಇರ್ತದೆ, ಅವ್ರನ್ನ ಸ್ವಲ್ಪ ಸ್ಪೋರ್ಟ್ಸಲ್ಲಿ ಕಳಿಸುವಂಥ ಕೆಲಸವನ್ನು ಮಾಡಿ ತುಂಬ ಚೆನ್ನಾಗಿರ್ತಾರೆ. ಅದರ ಜೊತೆಗೆ ಅವ್ರಿಗೆ ಯಾವುದೇ ಟೆನ್ಷನ್ನ ವಿಚಾರಗಳನ್ನು ಹೇಳಬಾರ್ದಮ್ಮ. ಇವರು ಟೆನ್ಷನ್ ಜಾಸ್ತಿ ತಗೊಳ್ತಾರೆ, ವಿನಾಕಾರಣ ಟೆನ್ಷನ್ ತಗೊಳ್ಳುವಂಥ ವ್ಯಕ್ತಿತ್ವ ಅವ್ರದ್ದು. ಟೆನ್ಷನ್ ಆಗುವಂಥ ಯಾವುದೇ ವಿಷಯಗಳನ್ನು ಅವರಲ್ಲಿ ಶೇರ್ ಮಾಡ್ಕೊಳ್ಬಾರ್ದಮ್ಮ. ಇದರ ಬಗ್ಗೆ ತುಂಬ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿರುತ್ತೆ. ಈಗ ಅವ್ರಿಗೆ 16ನೇ ವಯಸ್ಸು ನಡೀತಾ ಉಂಟು, ಈಗ ಎಜುಕೇಷನಲ್ಲಿ ಹೇಗೆ ಬರ್ತಾರೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತಮ್ಮ, ತುಂಬ ಸುಲಭ ಅಲ್ಲ ಮೇಂಟೈನ್ ಮಾಡುವಂಥದ್ದು. ಯಾಕಂದರೆ ಗುರುವಿನ ಮೇಲೆ ರಾಹುವಿನ ದೃಷ್ಟಿ ಇರುವುದರಿಂದ ತುಂಬ ತೊಂದರೆಗೊಳಗಾಗ್ತಾರೆ, ತುಂಬ ಕಿರಿಕಿರಿ ಆಗುತ್ತೆ ಅಂತ ಇಂಡಿಕೇಷನ್ ಅದು. ಸೊ ಕಿರಿಕಿರಿ ಯಾವುದಂತಾಗುತ್ತೆ, ರಾಹು ರಾಹು ಅಂದರೆ ಏನು, ರಾಹು ಅಂದರೆ ಮೊಬೈಲ್ ಮತ್ತು ಫ್ರೆಂಡ್ಸ್, ಮೊಬೈಲ್ ಮತ್ತು ಫ್ರೆಂಡ್ಸ್ ಇದೆರಡೂ ಹತ್ತಿರ ಇದ್ದರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಫ್ರೆಂಡ್ಸ್ ಇರ್ಬೋದು, ಬಟ್ ಅವ್ರಿಗೆ ಲೆಕ್ಕದಲ್ಲಿ ಫ್ರೆಂಡ್ಸ್ ಇರಬೇಕು, ಒಳ್ಳೆ ಫ್ರೆಂಡ್ಸ್ ಇರಬೇಕು, ಅಂದರೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನು ಮಾಡಬೇಕು, ರಾತ್ರಿ ಮಲಗಬೇಕಾದ್ರೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಮಲಗಿ, ಅಥವಾ ಅದನ್ನು ಫ್ಲೈಟ್ ಮೋಡ್ಗೆ ಹಾಕಿ ಮಲಗಿ ಅಂತ ಹೇಳ್ತೇನೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಸಾಧಾರಣ ಮಟ್ಟಿಗೆ ಒಂದು ಪರಿಹಾರ ಏನು ಹೇಳಬೇಕಂದ್ರೆ, ಸಣ್ಣ ಪರಿಹಾರ ಅದನ್ನು ಮಾಡ್ಕೊಳ್ಳಿ. ಪ್ರತಿದಿನ ಕಪ್ಪು ಉದ್ದಿದೆಯಲ್ಲಮ್ಮ, ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಅವರಿಗೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅಪ್ರದಕ್ಷಿಣಾಕಾರದಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ, ಅಥವಾ ದೂರ ಬಿಸಾಡಿಮ್ಮ. ಸೊ ಇದನ್ನು ಪ್ರತಿನಿತ್ಯ ಮಾಡ್ಕೊಂಡು ಹೋಗಿಮ್ಮ. ರಾಹುವಿನ ದೋಷ ಏನುಂಟದ್ದು ಕಡಿಮೆ ಆಗುತ್ತಮ್ಮ, ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತಮ್ಮ. ರಾಹುವಿನ ದೋಷ ಕಡಿಮೆ ಆದ್ರೇ ಸಾಕು, ಇವರು ತುಂಬ ಚೆನ್ನಾಗಿ ವರ್ಕ್ ಆಗ್ತಾರಮ್ಮ. ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ, ಅವರ ಎಜುಕೇಷನ್ ಏನುಂಟು ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿಮ್ಮ. ಬಟ್ ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕಮ್ಮ, ಓಕೆನಾ? ಓಕೆ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ 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 ಧನ್ಯವಾದಗಳು. ಗೊತ್ತಾಯ್ತು ನಿಮಗೆ ಅಲ್ವಾ, ನಮ್ಮ ಬಿಹೇವಿಯರ್ ಹೇಗುಂಟು ಹಾಗೆಯೇ ಮಕ್ಕಳು ಕೂಡ ಇರ್ತಾರೆ. ನೀವು ಕೇಳಲಿಲ್ಲ ಅಂದರೆ ಮಕ್ಕಳು ಕೂಡ ಕೇಳಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಓಕೆ ತಾನೇ, ರೈಟ್, ಗೊತ್ತಾಯ್ತು ನಿಮಗೆ. ಬಂದ್ಬೇಡ. ನಂಬರ್ 1 ಮಿಸ್ ಆದರೆ ಏನಾಯಿತು, ಆತ್ಮ ಮಿಸ್ ಆದಾಗೆ, ಆತ್ಮ ಅಲ್ವಾ ಆತ್ಮಕಾರಕ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟದಂಗೆ ಆತ್ಮ ಮಿಸ್ ಆದಾಗೆ, ಆತ್ಮ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲೊಂದು ಕಡೆ ನಿಮಗೆ ಬೇಕಾದ ಅಲ್ಲಿಂದ ಬರ್ತಾ ಇಲ್ಲ ಅಂತ ಅರ್ಥ. ಅದ್ರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ಬೈ ಡಿಫಾಲ್ಟ್ ಆಗಿ ಅದು ನಂಬರ್ ಫುಲ್ಫಿಲ್ಮೆಂಟ್ ಆಗಿದೆ, ನಿಮಗೆ ಈ ನಂಬರ್ ಇಲ್ಲ ಅಂತ ಇಟ್ಕೊಳ್ಳೋಣ. ಫುಲ್ಫಿಲ್ಮೆಂಟ್ ಹೇಗೆ ಫುಲ್ಫಿಲ್ಮೆಂಟ್, ಯಾಕಂದರೆ ನೀವು ಸಮಾಜ ಸೇವೆ ಮಾಡಿದಾಗ, ವಿಶೇಷ ರೀತಿಯಲ್ಲಿ ಸಮಾಜದವರಿಗೆ ಬೆಳಕನ್ನು ಕೊಟ್ಟಾಗ, ಸಮಾಜಕ್ಕೆ ಬೆಳಕನ್ನು ಕೊಟ್ಟಾಗ, ಸಾಮಾಜಿಕ ರೀತಿಯಲ್ಲಿ ಸೇವೆಗಳನ್ನು ಮಾಡಿಕೊಂಡಾಗ, ಸ್ವಾರ್ಥ ಇಲ್ಲದೆ ಸೇವೆಗಳನ್ನು ಮಾಡಿಕೊಂಡಾಗ ನಿಮಗೆ ಈ ನಂಬರ್ ಬ್ಯಾಲೆನ್ಸ್ ಆಗುತ್ತೆ, ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ಸೂರ್ಯನ ಆಟ್ರಿಬ್ಯೂಟ್ಸ್ ಏನಿರ್ತದೆ, ಎಲ್ಲರಿಗೂ ಬೆಳಕನ್ನು ಕೊಡುವಂಥದ್ದು. ಅದೇ ರೀತಿ ನೀವೇನಾದರೂ ಬೆಳಕನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ನೀವೇನಾದರೂ ಯಾರಿಗಾದರೂ ಹೆಲ್ಪನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಅದು ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ, ಅತ್ಯುತ್ತಮ ರೀತಿಯಲ್ಲಿ ನಿಮ್ಮನ್ನು ಅದು ಮುಂದುವರಿಸ್ಕೊಂಡು. ಹಾಗೇನಾಗುತ್ತೆ, ಆ ನಂಬರ್ನ ಒಂದು ಇರುವಿಕೆ ಇಲ್ಲ ಅಂತ ಗೊತ್ತಾಗಲ್ಲ, ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಆಗುತ್ತೆ. ತುಂಬ ಚೆನ್ನಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಬೇಕು ಇದನ್ನು. ಅದ್ರ ಜೊತೆಗೆ ಏನಾಗುತ್ತೆ, ತಂದೆಯ ಜೊತೆಗೆ ಅತ್ಯುತ್ತಮ ರೀತಿಯ ಸಂಬಂಧ, ತಂದೆಯ ಜೊತೆಗೆ ನಿಮ್ಮ ಅತ್ಯುತ್ತಮವಾದ ಸಂಬಂಧವನ್ನು ನೀವು ತುಂಬ ಚೆನ್ನಾಗಿ ಇಟ್ಕೊಂಡಾಗ ಕೂಡ ಈ ನಂಬರ್ ತುಂಬ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ. ತಂದೆಯ ಜೊತೆಗೆ ನಿಮ್ಮ ಸಂಬಂಧವನ್ನು ಅಭಿವೃದ್ಧಿಪಡಿಸಿಕೊಂಡಾಗ, ಅವ್ರ ಜೊತೆಗೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ, ಅವ್ರ ಜೊತೆಗೆ ವ್ಯಾಪಾರ ವ್ಯವಹಾರಗಳನ್ನಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಒಂದು ಮಾತಿನಲ್ಲಿ ವ್ಯವಹಾರ ಆಗಲಿ, ಅದನ್ನು ಚೆನ್ನಾಗಿ ಮಾಡಿಕೊಂಡಾಗ ಏನಾಗುತ್ತೆ, ಅದು ನಿಮಗೆ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಡಬಲ್ಲದು. ಸೊ ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ, ಯಾಕಂದರೆ ಆ ನಂಬರ್ ಫುಲ್ಫಿಲ್ ಆಯಿತು. ಈಗ ನಂಬರ್ ಚೆನ್ನಾಗಿಲ್ಲ ಅಂತಾದರೆ ದೈಹಿಕ ರೀತಿಯಲ್ಲಿ ಕೂಡ ನಿಮಗೆ ವೀಕ್ನೆಸ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ದೈಹಿಕ ರೀತಿಯಲ್ಲಿ ಕೂಡ ನೀವೇನು ಬೆಳಿಬೇಕು ಆ ಮಟ್ಟಕ್ಕೆ ಬೆಳಿಲಿಕ್ಕೆ ನಿಮ್ಮನ್ನು ಬಿಡಲಿಕ್ಕಿಲ್ಲ, ಹೈಟ್ ಬೇಕು ನಿಮಗೆ ಹೈಟ್ ಆಗಲಿಕ್ಕಿಲ್ಲ, ಹೈಟ್ ನಿಮಗೆ ಕೊಡಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಕೆಲವೊಮ್ಮೆ ನಿರ್ಮಾಣ ಆಗಿ ಕುಬ್ಜರಾಗಿ ಬಿಡ್ಬೋದು ನೀವು, ಅಥವಾ ಹೈಟ್ ಎಷ್ಟು ಬರುತ್ತೋ ಅಷ್ಟು ಬರಲಿಕ್ಕಿಲ್ಲ ನಿಮಗೆ ಅಲ್ವಾ. ಎಲ್ಲೊಂದು ಕಡೆ 6 ಫೀಟ್ಗಿಂತ ಹೆಚ್ಚು ಬೆಳಿಬೇಕಪ್ಪ, ಈ ನಂಬರ್ ಇಲ್ಲಂದರೆ 6 ಫೀಟ್ಗಿಂತ ಹೆಚ್ಚು ಬೆಳಿಲಿಕ್ಕೆ ಅದು ಬಿಡಲಿಕ್ಕಿಲ್ಲ ನಿಮ್ಮನ್ನು ಅಂತ ಹೇಳ್ತೇನೆ. ಅಂಥ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗೋದು, ಆದರೆ ಕೆಲವೊಂದು ಬಾರಿ ನಿಮ್ಮ ನಂಬರನ್ನು ಬೈ ಡಿಫಾಲ್ಟ್ ಆಗಿ ಆ ನೇಚರ್ ಏನು ಮಾಡಿರ್ತದೆ, ಬ್ಯಾಲೆನ್ಸ್ ಮಾಡಿರ್ತದೆ. ಸೊ ಹೇಗೆ ನಿಮಗೆ ಇಂತಹ ಒಂದು ಥಾಟ್ಸನ್ನು ಕೊಟ್ಟು ಈ ರೀತಿಯಾದ ಮನ ಪರಿವರ್ತನೆಯನ್ನು ಕೊಟ್ಟು, ಎಲ್ಲೊಂದು ಕಡೆ ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ತಂದೆ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಾ, ಯಾರಿಗೂ ಕೂಡ ಏನನ್ನ ಅನ್ನೋದಿಲ್ಲ, ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದಲೇ ಇದ್ದೀರಾ, ಅಂದರೆ ಆ ನಂಬರ್ ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಅಂತೂ ಆಗಿ ಆಗುತ್ತೆ, ಡೆಫಿನೆಟಾಗಿ ಬ್ಯಾಲೆನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಒಂದು ವೇಳೆ ಆ ನಂಬರ್ ಮಿಸ್ ಆಗಿದ್ದರೆ ಖಂಡಿತ ನೀವೇನು ಮಾಡ್ಕೊಳ್ಬೇಕು, ಒಂದು ವೇಳೆ ಆ ನಂಬರ್ ಮಿಸ್ ಆಗಿದೆ ಅಂತಂದರೆ ನೀವು ತಂದೆ ಜೊತೆಗೆ ನಿಮ್ಮ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳಿ. ಈಗ ಪ್ರಶ್ನೆ ಏನಿರುತ್ತೆ, ತಂದೆನಿಲ್ಲ ಏನಪ್ಪ ಮಾಡೋದು ನಾನು, ಸಮಾಜ ಸೇವೆ ಮಾಡಿ ಅಂತ ಹೇಳ್ತೀನಿ. ಯಾವ ರೀತಿ ಸಮಾಜ ಸೇವೆ ಮಾಡಿದರೆ, ನಿಮ್ಮಲ್ಲಿ ಏನಿದೆಯೋ ಅದನ್ನು ಜನರಿಗೆ ಕೊಡಿ ಅಂತ.
ಜನರ ಸೇವೆಯನ್ನು ಮಾಡಬೇಕಾಗುತ್ತೆ. ನೀವು ಟೀಚಿಂಗ್ ಪ್ರೊಫೆಷನಲ್ ಇದ್ದೀರಾ, ಜನರಿಗೆ ಫ್ರೀಯಾಗಿ ಅಥವಾ ಬೆಳೆಯುವ ಮಕ್ಕಳಿಗೆ ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ಬೇಕಾಗುತ್ತೆ, ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಅಥವಾ ನಿಮ್ಮಲ್ಲಿ ಹಣ ಉಂಟು, ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡಿ, ಅಥವಾ ಯಾರಿಗಾದರೂ ಕೊಡ್ತಾ ಬನ್ನಿ, ಅಥವಾ ಯಾರಿಗಾದರೂ ಸೇವೆಯನ್ನು ಮಾಡ್ತಾ ಬನ್ನಿ, ಅದರ ಮುಖಾಂತರ ಒಳ್ಳೆಯದಾಗುತ್ತೆ. ನಿಮ್ಮಲ್ಲಿ ಇನ್ನೇನು ಡಿಫ್ರೆಂಟ್ ನಾಲೆಜ್ ಉಂಟು ಅದನ್ನು ಜನರ ಜೊತೆಗೆ ಶೇರ್ ಮಾಡ್ಕೊಳ್ತಾ ಬನ್ನಿ, ಅದರ ಮುಖಾಂತರ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಥವಾ ಯಾರಿಗಾದರೂ ಕೂಡ ಏನೂ ಇಲ್ಲ ಅಂದ್ರೂ ಕೂಡ ಹೆಲ್ಪ್ ಮಾಡಿ, ಹೀಗೇನೆ ಹೋಗಿ ಹೆಲ್ಪ್ ಮಾಡಿ, ಅದರ ಮುಖಾಂತರ ಕೂಡ ಏನಾಗುತ್ತೆ, ಈ ನಂಬರ್ ಏನುಂಟು ಬ್ಯಾಲೆನ್ಸ್ ಆಗುತ್ತೆ, ತನ್ನಿಂದಾನೇ ಬ್ಯಾಲೆನ್ಸ್ ಆಗುತ್ತೆ. ಇನ್ನೂ ಒಂದು ರಹಸ್ಯದ ವಿಷಯ ಏನಂದರೆ, ಯಾವಾಗ ನೀವು ತನ್ನಿಂದಾನೇ ಸಮಾಜ ಸೇವೆ ಮಾಡ್ತೀರಾ ಅಥವಾ ಇನ್ನೇನೋ ಕೆಲಸ ಕಾರ್ಯಗಳು ಮಾಡ್ತೀರಾ, ತುಂಬ ಚೆನ್ನಾಗಿ ಅಲ್ವಾ, ನಿಮ್ಮಲ್ಲಿ ಏನುಂಟು ಅದನ್ನು ಕೊಡ್ತಾ ಬರ್ತೀರಾ, ಆಗ ನಂಬರ್ ಒನ್ ಬ್ಯಾಲೆನ್ಸ್ ಆದರೆ ಏನಾಗುತ್ತೆ, ಸೂರ್ಯ ಬ್ಯಾಲೆನ್ಸ್ ಆದಾಗೆ, ಸೂರ್ಯ ಬ್ಯಾಲೆನ್ಸ್ ಆದರೆ ಏನಾಗುತ್ತೆ, ನಿಮ್ಮ ಎಲ್ಲ ಗ್ರಹಗಳು ಬ್ಯಾಲೆನ್ಸ್ ಆದಾಗೆ. ಓಕೆನಾ? ಯಾಕಂದರೆ ಸೂರ್ಯ ಅಂದ್ರೆ ಶಕ್ತಿಯ ಮೂಲ, ಆ ಶಕ್ತಿಯ ಮೂಲವನ್ನೇ ಬ್ಯಾಲೆನ್ಸ್ ಮಾಡಿಟ್ಟಿದ್ದೀರಾ, ಶಕ್ತಿ ಅಲ್ಲಿಂದಲೇ ಎಲ್ಲ ಕಡೆಗೂ ಹೋಗಬೇಕು ಅಂತ ಆದರೆ ಡೆಫಿನೆಟ್ ಆಗಿ ಏನಾಗುತ್ತೆ, ನಿಮಗೆ ಎಲ್ಲ ಗ್ರಹಗಳು ಕೂಡ ಅತ್ಯುತ್ತಮ ರೀತಿಯಲ್ಲಿ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೇನೆ ಹೇಳೋದು, ಯಾವರೆಲ್ಲ ಸಮಾಜ ಸೇವೆ ಮಾಡ್ಕೊಂಡಿರ್ತಾರೆ ಅಥವಾ ಯಾರಲ್ಲಿ ಏನು ವಿದ್ಯೆ ಉಂಟು ಅದನ್ನು ಜನರಿಗೆ ದಾರಿ ಎರೀತಾ ಇರ್ತಾರೆ, ಅವರಿಗೆಲ್ಲ ಅಂಥ ತೊಂದರೆಗಳು ಕ್ರಿಯೇಟ್ ಆಗಲ್ಲ, ಯಾಕಂದರೆ ಅವರು ಸೂರ್ಯನನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿರ್ತಾರೆ, ನಂಬರ್ ಒನ್ನನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಏನಾಯಿತು, ಕೋರ್ ಲೆವೆಲಲ್ಲಿ ಅವರಿಗೆ ಆ ಶಕ್ತಿ ಬರ್ತಾ ಉಂಟು, ಅದಕ್ಕೋಸ್ಕರ ಬೇರೆ ಗ್ರಹಗಳು ಸಮೇತ ಅತ್ಯುತ್ತಮ ರೀತಿ ಕೆಲಸ ಮಾಡ್ತವೆ. ಒಂದು ವೇಳೆ ಜಾತಕದಲ್ಲಿ ಸೂರ್ಯನೇ ಚೆನ್ನಾಗಿಲ್ಲ ಅಂದರೆ ಬೇರೆ ಗ್ರಹಗಳ ಒಂದು ದಶಾಭುಕ್ತಿ ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ಅದು ತುಂಬ ಚೆನ್ನಾಗಿ ಕೆಲಸ ಅಂದು ಮಾಡಿಯೇ ಮಾಡುವುದೇ ಇಲ್ಲ ಯಾವುದೇ ಕಾರಣ ಕೂಡ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ದೀರ? ನಾನು ಸವಿತಾ ಅಂತ. ನನ್ನ ಹುಟ್ಟಿದ ದಿನಾಂಕ 26/5/1982. ನನ್ನದು ಫ್ಯೂಚರ್ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಸಮಯ ಹೇಳಿ. ಮೊದಲು ವರ್ಕ್ ಮಾಡ್ತಾ ಇದ್ದೆ, ಆದ್ರೆ ಈಗ ಮಕ್ಕಳು ಚಿಕ್ಕವರಂತ ವರ್ಕ್ ಮಾಡ್ತಾ ಇಲ್ಲ. ಮುಂದೆ ನಾನು ವರ್ಕ್ ಮಾಡ್ಬೋದಾ? ಎಂತ ಇದೆ ನನ್ನ ಜಾತಕದಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ? ಹುಟ್ಟಿದ ಸಮಯ ಹೇಳಿಮ್ಮ. 11:55 ಬೆಳಗ್ಗೆ. ಎಲ್ಲಿಂದ ಕರೆ ಮಾಡುದಮ್ಮ? ಮಂಗಳೂರು. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಕುಂದಾಪುರದಲ್ಲಿ. ಹುಟ್ಟಿದ್ದು ಕುಂದಾಪುರ, ಈಗ ಮಂಗಳೂರಿಗೆ ಶಿಫ್ಟ್ ಆಗಿದ್ದೀರಿ. ಓಕೆ, ನಿಮ್ಮ ಹೆಸರು ಮತ್ತೊಮ್ಮೆ ರಿಪೀಟ್ ಮಾಡಿಮ್ಮ. ಸವಿತಾ ಅಂತ ಹೆಸರು. ಓಕೆ, ಓಕೆ. ನೋಡಿಮ್ಮ, ಇಲ್ಲಿ ಏನಾಗುತ್ತೆ, ಸವಿತಾ ಎನ್ನುವ ಹೆಸರು ಅಲ್ವಾ, ಬುಧದೇಶ ನಡೀತಾ ಉಂಟು ನಿಮ್ಗೆ. ಈ ಜಾತಕ ಬಂದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜಾತಕ, ಸರಿನಾ? ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜಾತಕ. ಒಂದು ಮಾತು ಹೇಳಿಮ್ಮ, ನಮಗೆ ಗಣಪತಿ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಮ್ಮ? ನಾನು ಕೇಳ್ತಾ ಇರೋದು ಗಣಪತಿ ಟೆಂಪಲ್ಗೆ ಯಾವಾಗ ಹೋಗಿದ್ದೀರಮ್ಮ, ಅದನ್ನೇ ಕೇಳ್ತಾ ಇದ್ದೀನಿ. ತುಂಬಾ ಸಮಯ ಆಯ್ತು ಗುರುಜಿ ಹೋಗಿ. ಅದಕ್ಕೆ ಹೇಳುದು, ಅದಕ್ಕೆ ಗಣಪತಿ ಟೆಂಪಲ್ಗೆ ಹೋಗ್ಬೇಕಂತ ಗಣಪತಿ ಆದೇಶ ಅಮ್ಮ. ಹೋಗ್ಬೇಕು ನೀವು, ಮೊದಲು ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿಮ್ಮ. ಎಲ್ಲಿ ನೀವು ಆನೆಗುಡ್ಡಿಗೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ ನನಗೆ. ಗಣಪತಿ ಟೆಂಪಲ್ಗೆ ಹೋಗಲೇಬೇಕು, ನೀವು ಹೋಗಿಲ್ಲ ಅಂತ ಇಂಡಿಕೇಶನ್ ಅದು. ಸೊ ಅದನ್ನು ಹೋಗಿ ಅಲ್ಲಿ ಒಂದು ಕೆಲವೊಂದು ವಿಚಾರದಲ್ಲಿ ನೀವು ಬ್ಯಾಲೆನ್ಸ್ ಆಗಿ ಆಗ್ತೀರಾ. ಈ ಜಾತಕ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೇನೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯ ಜಾತಕ, ಬುಧದೇಶ ನಡೀತಾನೆ. ಬುಧದೇಶದಲ್ಲಿ ಏನು ಗ್ರೋತ್ ಆಗುತ್ತೆ ನಿಮಗೆ, ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಬುಧದೇಶದಲ್ಲಿ ಗ್ರೋತ್ ಇದೆಯಾ? ಬುಧದೇಶದಲ್ಲಿ ಓಕೆ, ಬುಧದೇಶದಲ್ಲಿ ತಕ್ಕ ಮಟ್ಟಿಗೆ ಗ್ರೋತ್ ಇದೆ, ಪರವಾಗಿಲ್ಲ. ಬುಧದೇಶದಲ್ಲಿ ತಕ್ಕ ಮಟ್ಟಿಗೆ ನಿಮ್ಮನ್ನು ಬುಧ ಕರ್ಕೊಂಡು ಹೋಗ್ತಾನೆ, ಒಂದು ಹಂತದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಪರ ತುಂಬ ಕೊಡಲಿಕ್ಕೆ ಬಿಡ್ತಾ ಇಲ್ಲ, ಯಾಕಂದರೆ ಜಾತಕದಲ್ಲಿ ಸ್ವಲ್ಪ ಸ್ವಲ್ಪ ದೋಷ ಇದೆ. ಯಾಕಂದರೆ ಈ ಜಾತಕದಲ್ಲಿ ಗುರು ವಕ್ರಿಯಾಗಿದ್ದಾನೆ, ಬುಧ ವಕ್ರಿಯಾಗಿದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಅಂದು ಮಾಡಿಯೇ ಮಾಡಿರ್ತಾನೆ. ಈಗ ಮೂರರ ಸಿರೀಸ್ ನಡೀತಾ ಅಂದರೆ 32-39 ಸಿರೀಸ್ ನಡೀತಾ ಉಂಟು ನಿಮಗೆ. ಇಲ್ಲಿ ಏನಾಗುತ್ತೆ ಅಮ್ಮ, ನಿಮಗೆ ಸ್ವಲ್ಪ ಈ ಸ್ವಲ್ಪ ಅವಸರ ಜಾಸ್ತಿ, ಸ್ವಲ್ಪ ಕೋಪ ಜಾಸ್ತಿ, ಇದನ್ನೆಲ್ಲ ಕಡಿಮೆ ಮಾಡಬೇಕಂತ ಅನಿವಾರ್ಯತೆ ಅಮ್ಮ. ಸ್ವಲ್ಪ ಕೂಲ್ ಆಗಿರಬೇಕಾಗುತ್ತೆ, ಕಾಮ್ ಆಗಿರಬೇಕಾಗುತ್ತೆ. ಯಾವುದೇ ನಿರ್ಣಯವನ್ನು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕಂತ ಅನಿವಾರ್ಯತೆ ಉಂಟಮ್ಮ. ಸೊ ಅದನ್ನು ಮಾಡ್ಕೊಂಡ್ರೆ ಏನಾಗುತ್ತೆ, ಲೈಫಲ್ಲಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಇಲ್ಲಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ ಗುರುಜಿ? ಮತ್ತೊಂದು ಕೇಳಲಿಕ್ಕಿತ್ತು, ನಾನು ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೀನಿ, ಓದ್ಬಹುದಾ? ನಾನು ಡಿಪ್ಲೊಮಾ ಕಲ್ತಿದ್ದೀನಿ, ಅದು ಗ್ರಾಜುಯೇಷನ್ ಮಾಡ್ಬೇಕಂತ ಆಸೆ ಉಂಟು ನನ್ನ ಮನಸ್ಸಲ್ಲಿ. ಓದೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲಮ್ಮ. ಇಲ್ಲಿ ಏನಾಗುತ್ತೆ ಅಂದರೆ, ಬುಧ ಮತ್ತು ಸೂರ್ಯ ಒಟ್ಟು ಸೇರಿಕೊಂಡಿದ್ದಾರೆ, ಓದೋದ್ರಲ್ಲಿ ತೊಂದರೆ ಅಂತೂ ಕ್ರಿಯೇಟ್ ಆಗಲ್ಲ. ನಾನು ತೊಂದರೆ ಕ್ರಿಯೇಟ್ ಯಾವುದರಿಂದ ಆಗುತ್ತೆ ಹೇಳಿದ್ದೇನೆ, ಅದರ ಜೊತೆಗೆ ಗಣಪತಿ ಟೆಂಪಲ್ಗೆ ಹೋದ ನಂತರನೇ ನಿಮಗೆ ರಿಸಲ್ಟ್ ಸಿಗುತ್ತಮ್ಮ. ಮೊದಲು ಅಲ್ಲಿಗೆ ಹೋಗಿ ಬನ್ನಿಮ್ಮ, ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಮ್ಮ, ತುಂಬ ಚೆನ್ನಾಗಿರ್ತಮ್ಮ. ಓಕೆನಾ? ಮತ್ತೆ ನನ್ನ ಮಗಳು ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ, ಬಂದ್ಬೇಡ. ಸೊ ನಂಬರ್ ಒನ್ ಬಗ್ಗೆ ಗೊತ್ತಾಯಿದೆ ನಿಮಗೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡಬೇಕಲ್ವಾ, ಯಾರಿಗಾದ್ರು ನಿಮ್ಮಲ್ಲಿ ಏನುಂಟು ಅದನ್ನು ಕೊಡ್ತಾ ಬನ್ನಿ ಅಂತ ಹೇಳ್ತೇನೆ. ಏನಾದರೂ ಚಿಕ್ಕ ಪುಟ್ಟ ಸಹಾಯ ಮಾಡಿಕೊಂಡು ನೋಡಿ. ಈ ನಂಬರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅದೇ ನಿಮಗೆ ಉಪಾಯ, ಬೇರೆ ಉಪಾಯ ಇಲ್ಲ, ಬೇರೆ ಆಗುವುದಿಲ್ಲ. ನಂಬರ್ ಒಂದನ್ನು ಬರೆದು ಜೇಬಲ್ಲಿ ಇಟ್ಕೊಳ್ಳೋದಾಗಲಿ ಏನೇ ಮಾಡೋದು, ಅದು ಯಾವುದೇ ಸರ್ಕಸ್ ಮಾಡಿದ್ರು ಕೂಡ ಆಗುವುದಿಲ್ಲ. ನೀವು ಬೆಳಕನ್ನೇ ಕೊಡಬೇಕು, ಯಾಕಂದರೆ ಈ ನಂಬರ್ನ ಆಟ್ರಿಬ್ಯೂಟ್ಸ್ ಏನುಂಟು, ಯಾಕಂದರೆ ಸೂರ್ಯನ ಆಟ್ರಿಬ್ಯೂಟ್ಸ್ ಏನುಂಟು, ಎಲ್ಲರಿಗೂ ಬೆಳಕು ಕೊಡೋದೇ ಆಟ್ರಿಬ್ಯೂಟ್ಸ್. ಎಲ್ಲರಿಗೂ ಶಕ್ತಿಯನ್ನು ಪ್ರದಾನ ಮಾಡುವುದೇ ಸೂರ್ಯನ ಒಂದು ನೇಚರ್ ಆಗಿರ್ತದೆ. ಎಲ್ಲರನ್ನು ಪ್ರೀತಿಸುವುದೇ ಸೂರ್ಯ ನೇಚರ್. ಯಾಕಂದರೆ ಸೂರ್ಯ ಯಾರಲ್ಲಿ ಕೂಡ ಭೇದ ಭಾವ ಮಾಡಲ್ಲ, ಯಾವುದೇ ಗ್ರಹಗಳು ಮಾಡಲ್ಲ, ಸೂರ್ಯ ಅಂತೂ ಮಾಡುವುದೇ ಇಲ್ಲ. ಯಾರ ಜೊತೆ ಕೂಡ ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಕೂಡ ಬೆಳಕನ್ನು ಕೊಟ್ಟೇ ಕೊಡ್ತಾನೆ. ಸಮಾನ ರೀತಿಯಲ್ಲಿ ಬೆಳಕನ್ನು ಕೊಡ್ತಾನೆ, ಬಡವರಂತೆಲ್ಲ ಬಲ್ಲಿದಂತೆಲ್ಲ ಎಲ್ಲರಿಗೂ ಬೆಳಕನ್ನು ಕೊಡ್ತಾನೆ. ಸೊ ಆ ಅಟ್ರಿಬ್ಯೂಟ್ಸನ್ನು ಸೂರ್ಯನ ಆ ಒಂದು ಅಟ್ರಿಬ್ಯೂಟ್ಸನ್ನು ನೀವೇನಾದರೂ
ಪಾಲಿಸಿಕೊಂಡಾಗ ಅಥವಾ ನಿಮ್ಮಲ್ಲಿ ಅಡಾಪ್ಟ್ ಮಾಡಿಕೊಂಡಾಗ ಏನಾಗುತ್ತೆ, ಸೂರ್ಯನಂತೆ ನೀವು ಕೂಡ ಬೆಳಗಬಲ್ಲಿರಿ, ಸೂರ್ಯನಂತೆ ನೀವು ಕೂಡ ಆಗಬಲ್ಲಿ. ಹಾಗೆ ಈ ನಂಬರ್ ಏನುಂಟು ಅತ್ಯುತ್ತಮ ರೀತಿ ಕೆಲಸ ಮಾಡಿದೆ. ಅದರ ಜೊತೆಗೆ ಎಲ್ಲಿ ಮಿಸ್ ಆಗಿ ಹೋಗಿದೆ ಖಂಡಿತ ಆ ನಂಬರ್ ನಿಮಗೆ ಒಳ್ಳೆ ರೀತಿಯಲ್ಲಿ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ದೈಹಿಕ ರೀತಿಯಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಅದನ್ನೆಲ್ಲವನ್ನು ಕೂಡ ಆತ ನಿವಾರಣೆ ಮಾಡಬಲ್ಲ. ಆರೋಗ್ಯದ ಸಮಸ್ಯೆ ಉಂಟು, ದೈಹಿಕ ರೀತಿಯಲ್ಲಿ ಬೆಳವಣಿಗೆ ಎಲ್ಲ ತುಂಬ ತೊಂದರೆ ಉಂಟು, ಅಥವಾ ಯಾವಾಗಲೂ ನೋಡಿ ನಿದ್ದೆನೆ ಬರ್ತಾ ಉಂಟು, ಹಗಲಿಗೆ ಕೂಡ ಮಲಗ್ತಾನೆ ಇರ್ತೀನಿ ಗೊತ್ತಾಗಲಿ ಏನು ಮಾಡಬೇಕು. ಆ ಮೂಮೆಂಟಲ್ಲಿ ಇದನ್ನೆಲ್ಲ ನೀವು ಪಾಲನೆ ಮಾಡಿಕೊಂಡಾಗ, ನಾನು ಹೇಳಿದ ಕೆಲವು ಟೆಕ್ನಿಕ್ಸನ್ನು ಪಾಲನೆ ಮಾಡಿಕೊಂಡಾಗ ನಂಬರ್ ಒನ್ ಆಟೋಮೆಟಿಕ್ಲಿ ಬ್ಯಾಲೆನ್ಸ್ ಆಗುತ್ತೆ. ಆ ಮೂಮೆಂಟಲ್ಲಿ ನಿಮಗೆ ಕೆಲಸ ಕಾರ್ಯದಲ್ಲಿ ಇದ್ದಂಥ ತೊಂದರೆಗಳು ಸಮೇತ ನಿವಾರಣೆ ಆಗುತ್ತೆ. ಅಥವಾ ಸರ್ಕಾರಿ ಕಚೇರಿಯಿಂದ ಏನಾದರೂ ನಿಮಗೆ ತೊಂದರೆಗಳು ಅಡಚಣೆಗಳು ಉಂಟಾಗಿಬಿಟ್ಟಿವೆ, ಫೈಲ್ ಮೂವ್ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ಏನಾಗುತ್ತೆ, ಡೆಫಿನೆಟ್ ಆಗಿ ಅದು ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ, ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ. ಎಲ್ಲದರಲ್ಲೂ ಗೆದ್ದೇ ಗೆಲ್ತೀರ, ಗೆಲ್ಲಲಿಕ್ಕೆ ಒಂದು ಅವಕಾಶ ಇದು, ಗೆಲ್ಲಲಿಕ್ಕೆ ಬೇಕಾಗಿ ತುಂಬ ಒಳ್ಳೆಯ ಅಪರ್ಚುನಿಟೀಸನ್ನು ಅದು ಕೊಟ್ಟೇ ಕೊಡ್ತದೆ. ಓಕೆನಾ? ಯಾರ ಜೊತೆ ಕೂಡ ಸಿಟ್ಟಿನಿಂದ ಮಾತಾಡೋದು, ಯಾರಿಗೂ ಹಾರ್ಮ್ ಉಂಟು ಮಾಡೋದು, ಯಾರಿಗೂ ತೊಂದರೆಯನ್ನು ಕ್ರಿಯೇಟ್ ಮಾಡೋದು, ಇನ್ನೇನೋ ಮಾಡೋದು, ಏನೇ ನೀವು ಮಾಡಿ ಅದೆಲ್ಲ ಕೂಡ ಲೆಕ್ಕಾಚಾರ ಇದ್ದೇ ಇರ್ತದೆ. ಬಟ್ ಈ ನಂಬರ್ ಹಾಳಾಗಿ ಹೋಗುತ್ತೆ. ಈ ನಂಬರ್ ಇದ್ದರೂ ಕೂಡ ಒಂದು ವೇಳೆ ನಂಬರ್ ಒನ್ ಇದೆ ಅದರಲ್ಲಿ, ಅಥವಾ ನಂಬರ್ ಒನ್ ಡಬಲ್ ಆಗಿ ಬಂದುಬಿಟ್ಟಿದೆ, ನಂಬರ್ ಒನ್ ತ್ರಿಬಲ್ ಆಗಿ ಬಂದುಬಿಟ್ಟಿದೆ ಅಂದರೂ ಕೂಡ, ಅಂದರೆ ಒಂದೊಂದು ಮೂರು ಬಾರಿ ಬಂದಿದೆ, ಎರಡು ಬಾರಿ ಬಂದಿದೆ, ಒಂದು ಬಾರಿ ಬಂದಿದೆ, ಅಂದರೆ ಅಲ್ಲಿ ನಂಬರ್ ಇದೆ, ಬ್ಯಾಲೆನ್ಸ್ ಇದೆ. ಬಟ್ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಯಾರಿಗೂ ತೊಂದರೆಯನ್ನು ಕೊಡ್ತಾ ಇದ್ದೀರಾ, ಮನೆಯವರಿಗೂ ತೊಂದರೆಯನ್ನು ಕೊಡ್ತಾ ಇದ್ದೀರಾ, ಸಾಮಾಜಿಕ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದೀರಾ, ಇನ್ಯಾರಿಗೂ ನೀವು ಮನಸ್ಸನ್ನು ದುಃಖ ಪಡಿಸ್ತಾ ಇದ್ದೀರಾ. ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ, ಈ ನಂಬರ್ ಇದ್ದರೂ ಕೂಡ ಪ್ರಯೋಜನ ಇಲ್ಲದಂತಾಗುತ್ತೆ. ಇದ್ರೂ ಕೂಡ ಏನಾಗುತ್ತೆ, ಪ್ರಯೋಜನವೇ ಇಲ್ಲ ನಿಮಗೆ ಅಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ನಾನು ಹೇಳೋದಾದರೆ ನಾನು ಹೇಳಿದ್ದು ಕೆಲವು ಟೆಕ್ನಿಕ್ಸ್ಗಳನ್ನು ಇಟ್ಟುಕೊಂಡು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಆ ನಂಬರ್ ನಿಮಗೆ ಬ್ಯಾಲೆನ್ಸ್ ಆದರೆ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಅತ್ಯುತ್ತಮ ರೀತಿಯ ಫಲಾಫಲಗಳನ್ನು ಕೊಟ್ಟೇ ಕೊಡುತ್ತೆ, ಡೆಫಿನೆಟಾಗಿ ಕೊಡುತ್ತೆ. ಓಕೆನಾ? ಗೊತ್ತಾಗ್ಬಿಡ್ತು. ನಂಬರ್ ಟೂಗೆ ಬಂದ್ಬೇಡ. ಓಕೆ? ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿದ್ದೀರಿ, ಈಗ ನಂಬರ್ ಟೂ ಅಲ್ಲಿ ಮಿಸ್ ಆಗಿ ಹೋಗಿತ್ತು. ನಂಬರ್ ಟೂ 2000 ನಂತರದವ್ರಿಗೆ ಮಿಸ್ ಆಗಲ್ಲ. ಅದೇ ರೀತಿ 1999ರವರೆಗೆ ಜನಿಸಿದವರಿಗೆ ಕೆಲವೊಂದು ಬಾರಿ ಮಿಸ್ ಆಗಿರ್ಬೋದೇ ಹೊರತು 2000 ಜನಿಸಿದವರಿಗೆ ನಂಬರ್ ಟೂ ಮಿಸ್ ಆಗುವುದೇ ಇಲ್ಲ. ಅದು ಮೆಂಟಲ್ ಲೆವೆಲ್ಗೆ ಸಂಬಂಧಪಟ್ಟ ನಂಬರ್ ಅಂತ ಹೇಳ್ತಾರೆ. ಯಾವಾಗ ನಂಬರ್ ಟೂ ಮಿಸ್ ಆಗಿರ್ತದೆ, ಅಥವಾ ಈಗ ನೋಡಿ 2000 ನಂತರದಲ್ಲಿ ಇದನ್ನು ನೋಡಬೇಕಂತೀನ, ಖಂಡಿತವಾಗಿ ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತದೆ. ನಿಮಗೆ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಎರಡು ಬಾರಿ ರಿಪೀಟ್ ಆಗುತ್ತಾ, ಮೂರು ಬಾರಿ ರಿಪೀಟ್ ಆಗೋದು ಗೊತ್ತಿಲ್ಲ. ಅದು ರಿಪೀಟ್ ಅಂತ ಆಗಿ ಆದರೂ ಕೂಡ ಯಾವುದೇ ತೊಂದರೆ ಇಲ್ಲ. ಮೆಂಟಲನ್ನು ಸ್ಟ್ರಾಂಗ್ ಮಾಡಿಬಿಡುವಂಥ ನಂಬರ್ ಅದು, ಮೆಂಟಲ್ ಸ್ಟ್ರಾಂಗ್ ಆಗಿರ್ತದೆ. ಯಾಕಂದರೆ ಜಾತಕದಲ್ಲಿ ತೆಗೆದುಕೊಂಡಾಗ ಕೂಡ ಅದು ಚಂದ್ರನ ಅಂಕೆ, ಮನೋಕಾರಕ ಚಂದ್ರ ಅಂತ ಕರಿತೇವೆ. ಮನಸ್ಸಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಓಕೆನಾ? ಯಾವಾಗ ಈ ನಂಬರ್ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ, ಅಥವಾ ಆ ನಂಬರೇ ಇಲ್ಲ ನಿಮ್ಮಲ್ಲಿ, ಅಥವಾ ನಂಬರ್ ಮಿಸ್ ಆಗಿಬಿಟ್ಟಿದೆ ಅಂತಾದರೆ, ಡೆಫಿನೆಟಾಗಿ ಏನಾಗುತ್ತೆ, ಮಾನಸಿಕ ರೀತಿಯಲ್ಲಿ ತುಂಬ ಇರಿಟೇಷನ್ ಆಗುತ್ತೆ. ನಿಮಗೆ ಸ್ಟೇಬಿಲಿಟಿ ಇರುವುದಿಲ್ಲ. ಅದು ಮೆಂಟಲ್ ಲೆವೆಲಲ್ಲಿ ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅಸಮರ್ಥರಾಗಿಬಿಡ್ತೀರ. ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗುವುದಿಲ್ಲಪ್ಪ ಈ ನಂಬರ್ ಇಲ್ಲದೇ ಇದ್ದಂತಹ ಪಕ್ಷದಲ್ಲಿ. ಸೊ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಿಬಿಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಅದು ಕೂಡ ಏನಾಗುತ್ತೆ, ನಿಮಗೆ ಈ ನಂಬರ್ ಬಂದು ತಾಯಿಗೆ ಸಂಬಂಧಪಟ್ಟದ್ದು ಅಲ್ವಾ. ನಂಬರ್ ಟೂ ಬಂದು ಚಂದ್ರ, ಚಂದ್ರ ಅಂದರೆ ತಾಯಿ ಅಲ್ವಾ. ತಾಯಿಯನ್ನು ತುಂಬ ಪ್ರೀತಿಸೋದು, ನೀವು ತಾಯಿಯನ್ನು ತುಂಬ ಪ್ರೀತಿಸಿದರೆ, ಅಥವಾ ತಾಯಿ ಜೊತೆಗೆ ಅವ್ರಿಗೆ ಏನೆಲ್ಲ ಬೇಕೋ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದಾಗ, ತಾಯಿ ಜೊತೆಗೆ ಇದ್ದಾಗ, ತಾಯಿಯ ಯಾವುದೇ ಮಾತಿಗೆ ಎದುರಾಡದೆ ಅವರನ್ನು ದೇವರಂತ ನೋಡಿಕೊಂಡಾಗ, ನಿಮಗೆ ಇದು ಈ ನಂಬರ್ ತುಂಬ ಚೆನ್ನಾಗಿದ್ದು ಕೆಲಸ ಅಂತೂ ಮಾಡಿಯೇ ಮಾಡ್ತೀವಿ. ಓಕೆ? ನಾನು ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ. ಮಂಗಳೂರಿನಿಂದ ಮಾತಾಡ್ತೀನಿ. ಹಾಂ, ನಮಸ್ತೆ ಅಮ್ಮ. ಹಲೋ, ನಮಸ್ತೆ ನಮಸ್ತೆ. ಹಾಂ, ಮಂಗಳೂರಿಂದ ಯಾರಮ್ಮ ನಿಮ್ಮ ಹೆಸರು? ವೇದವತಿ ಅಂತ. ವೇದವತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ. ಮಗಳ ಹೆಸರು ಹುಟ್ಟಿದ ದಿನಾಂಕಮ್ಮ? 4/10. 4/10 2002. ಓಕೆ. ಸಮಯ? ಸಮಯ 11:20 ರಾತ್ರಿ. 11:20 ರಾತ್ರಿ ಅಲ್ವಾ ಹುಟ್ಟಿದ್ದೆಲ್ಲಿಮ್ಮ? ಹೌದೌದು, ಮಂಗಳೂರಲ್ಲಿ. ಮಂಗಳೂರಲ್ಲಿ. ಓಕೆ. ಈ ಜಾತಕ ಬಂದು ಪುಬ್ಬ ನಕ್ಷತ್ರ ಸಿಂಹ ರಾಶಿನಾ? ಹೌದೌದು. ಸರಿ, ಏನು ತಿಳ್ಕೊಬೇಕಮ್ಮ ಹೇಳಿಬಿಡಿ. ಇವರ ಹೆಸರೇನಮ್ಮ? ವಿಭಾಲಕ್ಷ್ಮಿ ಅಂತ. ವಿಭಾಲಕ್ಷ್ಮಿ. ವಿಭಾ ಮತ್ತೆ ಲಕ್ಷ್ಮಿ ಎರಡು ಹೆಸರು ಇಟ್ಟುಬಿಟ್ಟಿದ್ದೀರಾ. ಓಕೆ, ವಿಭಾಲಕ್ಷ್ಮಿ ಹೆಸರು. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿಮ್ಮ. ಅವಳು ಸೆಕೆಂಡ್ ಪಿಸಲ್ಲಿ ಇದ್ದಾಳೆ. ಓದಿನಲ್ಲಿ ಸ್ವಲ್ಪ ಓದಿದ ನೆನಪಾರೋದಿಲ್ಲ ಅಂತ ಹೇಳ್ತಾಳೆ. ಓದಿದ ಓದ್ಲಿಕ್ಕೆ ಸರ್. ಹಾಂ, ಓಕೆ. ಓದಿದ ನೆನಪಾರೋದಿಲ್ಲ ಅಷ್ಟೇ ಹೇಳ್ತಾರಾ? ಇಲ್ಲ, ಮತ್ತೆ ಓದು ಸಹ ನೆನಪು ಬರ್ಲಿ, ಮನೆಗೆ ಬಂದ ಮೇಲೆ ಓದ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾರೆ. ಹಾಂ, ಓಕೆ. ನೋಡಿ ಮೇಲೆ ಏನಾಗುತ್ತೆ ಅಂದರೆ, ಅವ್ರಿಗೆ ಈಗ 18ರ ಸಿರೀಸ್ ನಡೀತಾ, 18 ಅಂದರೆ 10ರ ನಂತರ. ಇವರಿಗೆ ವಿಶೇಷ ರೀತಿಯಲ್ಲಿ ಈ 14ನೇ ವಯಸ್ಸಿನ ನಂತರ ಅಮ್ಮ ಇಂಥ ಪ್ರಾಬ್ಲಮ್ ಕಾಡ್ತಾ ಉಂಟು. 14ರವರೆಗೆ ಸರಿಯಾಗಿ ಇದ್ದರು ಅವರು, 14 ಸ್ಟಾರ್ಟ್ ಆಯ್ತಲ್ಲ, 14ನ ನಂತರ ಇಂಥ ಸಮಸ್ಯೆ ಮೇಲೆ ಒಂದು ಕಡೆ ಮರ್ತು ಹೋಗ್ತಾ ಉಂಟು ಅಂತ. ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಅಲ್ಲಮ್ಮ, ಚಿಕ್ಕ ಸಮಸ್ಯೆ ಅದು, ಅದರಲ್ಲಿ ಹೆದರುವಂಥದ್ದು ಏನೂ ಇಲ್ಲ. ಈಗ 18 ರನ್ನಿಂಗ್ ಆಗ್ತಾ ಉಂಟು, 19 ಕಳೆದು 20 ಬರುತ್ತೆ ನೋಡಿ. 20 ಬಂದ ನಂತರ ಇದೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ, ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ. ಈಗೇನಾಗುತ್ತೆ, ಮನೋಕಾರಕ ಚಂದ್ರನ ಒಂದು ದಶೆ ನಡೀತಾ ಉಂಟು, ಮನೋಕಾರಕ ಚಂದ್ರನ ದಶೆ ನಡೀತಾ ಉಂಟು. ಚಂದ್ರನ ರಾಶಿಯಲ್ಲಿ ಇಲ್ಲಿ ಮಾಂದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಕೆಲವೊಂದು ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಇದಕ್ಕೆ ಪರಿಹಾರ ಒಂದೇ ಅಮ್ಮ, ನಿಮ್ಮ ಕುಲದೇವರೆಲ್ಲಿರ್ತಾರಮ್ಮ ಅಥವಾ ನಿಮ್ಮ ಕುಟುಂಬದ ದೈವ ದೇವರೆಲ್ಲಿರ್ತಾರಮ್ಮ ಅಲ್ಲಿಗೇ ಹೋಗಬೇಕು ತಾಯಿ. ಓಕೆನಾ?
ಅಲ್ಲಿಗೆನೆ ಹೋಗಿ, ಅಲ್ಲಿ ಸಂಕ್ರಾಂತಿ ದಿವಸ ಹೋಗ್ತೀರಾ ಪರವಾಗಿಲ್ಲ, ಅಥವಾ ಅಲ್ಲಿ ಏನಾದರೂ ಜಾತ್ರೆ ನೇಮ ಏನಾದರೂ ಅದು ಆಗ ಕೂಡ ಹೋಗ್ಬೋದು ನೀವು, ಅಥವಾ ಸಂಕ್ರಾಂತಿ ದಿವಸ ಕೂಡ ಹೋಗ್ಬೋದು. ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬರಬೇಕಮ್ಮ. ಆ ಪ್ರಸಾದವನ್ನು ಇವರು ಇಟ್ಕೊಂಡಾಗ ಏನಾಗುತ್ತೆ, ಅಥವಾ ಇವರು ಬ್ಯಾಗಲ್ಲಿ ಇಟ್ಕೊಂಡಾಗ, ಅಥವಾ ಅದನ್ನು ಪ್ರತಿದಿನ ಹಚ್ಚಿಕೊಂಡಾಗ ಏನಾಗುತ್ತೆ, ಈ ಸಮಸ್ಯೆಯಿಂದ ನಿವೃತ್ತರಾಗಲಿಕ್ಕೆ ಸಾಧ್ಯತೆ ಉಂಟಮ್ಮ. ಯಾಕಂದರೆ ತೊಂದರೆ ಬರುವುದು ಅಲ್ಲಿಂದಲೇ. ಸೊ ಅಲ್ಲಿಗೆ ಹೋಗಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದವನ್ನು ತಂದು ಹಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರ್ತದಮ್ಮ, ಪರವಾಗಿಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ಉದಾಸೀನ ಜಾಸ್ತಿ ಇರ್ತದಮ್ಮ, ಈಗ ಶನಿ ಭುಕ್ತಿ ನಡೀತಾ ಉಂಟು, ಉದಾಸೀನ ಆಗದಂತೆ ನೋಡ್ಕೊಳ್ಳಿಮ್ಮ. ನೀವೇ ಅವರಿಗೆ ಸ್ವಲ್ಪ ಪ್ರಿಪೇರ್ ಮಾಡಿ, ನೀವೇ ಹಿಂದೆ ನಿಂತುಕೊಂಡು ಅವರಿಗೆ ಸ್ವಲ್ಪ ಏನಾದರೂ ಸ್ವಲ್ಪ ಮೋಟಿವೇಟ್ ಮಾಡುವಂಥ ಮಾತುಗಳನ್ನು ಹೇಳಿ ಅವ್ರನ್ನ ಮೋಟಿವೇಟ್ ಮಾಡಿಮ್ಮ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಓಕೆನಾ? ಸರಿಮ್ಮ, ಒಳ್ಳೆಯದಾಗಲಿ ತಾಯಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟಾ, ಬಂದ್ಬೇಡ. ಸೊ ನಂಬರ್ ಟೂಗೆ ಸಂಬಂಧಪಟ್ಟಂತೆ, ತಾಯಿಗೆ ಸಂಬಂಧಪಟ್ಟಂತೆ ಅಲ್ವಾ, ತಾಯಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವೇನಾದರೂ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ, ತಾಯಿಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡ್ರೆ, ತಾಯಿಯ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದ್ರೆ, ತಾಯಿಯನ್ನು ದೇವರಂತೆ ನೋಡಿಕೊಂಡು ಅವರನ್ನು ಪೂಜೆ ಮಾಡ್ತಾ ಬಂದರೆ, ಪೂಜೆ ಮಾಡಬೇಕಂತ ಅಗತ್ಯ ಇಲ್ಲ, ದೇವರಂತೆ ನೋಡ್ಕೊಳ್ಬೇಕು ಅವ್ರನ್ನ, ಅಥವಾ ಏನಾದರೂ ನಂಬರ್ ಇಲ್ಲ ಅಂದರೆ ತಾಯಿಯ ಪಾದಕ್ಕೆ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು, ಆಗ ಆ ನಂಬರ್ ತನ್ನಿಂದಾನೇ ಬ್ಯಾಲೆನ್ಸ್ ಆಗುತ್ತೆ. ಒಂದು ವೇಳೆ ತಾಯಿನೂ ಇಲ್ಲ ಅಲ್ವಾ, ಕೆಲವರಿಗೆಲ್ಲ ಇರ್ತದಲ್ಲ ತಾಯಿನೂ ಇಲ್ಲ, ಆ ನಂಬರ್ ಕೂಡ ಇಲ್ಲ, ನಾವೇನಪ್ಪ ಮಾಡಬೇಕಲ್ವ, ತಾಯಿನೂ ಇಲ್ಲ ನಂಬರ್ ಇಲ್ಲ, ಆನಂದ ಏನು ಮಾಡಬೇಕು? ಅದು ಚಂದ್ರ ಅಂದರೆ ವಿಶೇಷ ರೀತಿಯಲ್ಲಿ ಹೋಲ್ಡಿಂಗ್ ಪವರ್ ಅಂತ ಕರೀತಾರೆ, ಹೋಲ್ಡಿಂಗ್ ಪವರ್. ಓಕೆನಾ? ಅದು ಹೋಲ್ಡ್ ಮಾಡುವಂಥದ್ದು, ಯಾವುದನ್ನು ಕೂಡ ಹೋಲ್ಡ್ ಮಾಡುವಂಥದ್ದು. ಆನಂತರ ಎಲ್ಲರನ್ನೂ ಕೂಡ ಕೇರ್ ಟೇಕರ್ ಅಂತ ಕರೀತಾರೆ. ಕೇರ್ ಟೇಕರ್ ಅಂದರೆ ಎಲ್ಲರನ್ನ ಪ್ರೀತಿ ಪ್ರೇಮದಿಂದ ನೋಡ್ಕೊಳ್ಳುವಂಥದ್ದು. ನಾನು ಹೇಳೋದಾದರೆ ನಿಮಗೆ ಒಂದು ವೇಳೆ ನಂಬರ್ ಮಿಸ್ ಆಗಿದೆ, ತಾಯಿ ಕೂಡ ಇಲ್ಲ, ತಾಯಿ ಇದ್ದರೆ ತುಂಬ ಸುಲಭ ನಿಮಗೆ, ತಾಯಿಯನ್ನೇ ನೋಡ್ಕೊಳ್ಬೇಕು. ತಾಯಿ ಇಲ್ಲಾಂದರೆ ನೀವು ಕೇರ್ ಟೇಕರ್, ಕೇರ್ ಟೇಕರ್ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಸದಸ್ಯರು ಇರ್ತಾರೆ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕಾಗುತ್ತೆ, ಹೋಲ್ಡಿಂಗ್ ಮಾಡಬೇಕಾಗುತ್ತೆ. ಹೋಲ್ಡಿಂಗ್ ಪವರ್ ಅದು, ಕೇರ್ ಟೇಕಿಂಗ್ ಪವರ್ ಅದು, ಕೇರ್ ಟೇಕ್ ಮಾಡಬೇಕಾಗುತ್ತೆ, ಅವರನ್ನು ಪ್ರೀತಿಯಿಂದ ಮಮತೆಯಿಂದ ಕಾಣಬೇಕಾಗುತ್ತೆ. ನೀವು ಯಾವಾಗ ಪ್ರೀತಿಯಿಂದ ಮಮತೆಯನ್ನು ಅವ್ರು ಕಾಣ್ತೀರಾ, ಈ ನಂಬರ್ ತನ್ನಿಂದಾನೇ ಬ್ಯಾಲೆನ್ಸ್ ಆಗುತ್ತೆ. ಯಾರನ್ನು ಬೇಕಾದರೂ, ನಿಮ್ಮ ಗಂಡ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಯಾರನ್ನು ಬೇಕಾದರೂ ಕೂಡ ಅವರನ್ನು ಒಂದು ಥರ ಪ್ರೀತಿ ಪ್ರೇಮದಿಂದ ನೋಡಿಕೊಂಡ್ರೆ, ಯಾವುದೇ ಕಾರಣಕ್ಕೆ ಅವರಿಗೆ ಯಾವುದೇ ರೀತಿಯಲ್ಲಿ ಹಾರ್ಮ್ ಉಂಟು ಮಾಡದೆ, ಯಾವುದೇ ರೀತಿಯಲ್ಲಿ ಅವರಿಗೆ ಚುಚ್ಚುನುಡಿಗಳನ್ನು ಆಡದೆ, ಅಥವಾ ಯಾವುದೇ ನೆಗೆಟಿವನ್ನು ಅವರ ಮೇಲೆ ಹಾಕದೆ, ನೀವು ಅವರನ್ನು ತುಂಬ ಪ್ರೀತಿ ಪ್ರೇಮವಾಗಿ ನೋಡ್ಕೊಳ್ತಾ ಬಂದರೆ ಏನಾಗುತ್ತೆ, ಈ ಒಂದು ನಂಬರ್ ನಿಮಗೆ ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು. ಕೇರ್ ಟೇಕರ್ ನೋಡಿ, ಸೂರ್ಯನಲ್ಲಿ ಏನಿರ್ತದೆ, ಸೇವೆ ಮಾಡಬೇಕು ನೀವು, ಸಮಾಜ ಸೇವೆ ಮಾಡಬೇಕಲ್ಲ. ಸೂರ್ಯನ ಅಟ್ರಿಬ್ಯೂಟ್ಸೇ ಬೇರೆ, ಸಮಾಜ ಸೇವೆ ಮಾಡಬೇಕು ನೀವು, ಬೆಳಕನ್ನು ಕೊಡಬೇಕು ನೀವು ಬೇರೆಯವರಿಗೆ, ಅದು ಮಾತು ಬೇರೆ. ಬಟ್ ಇಲ್ಲೇನಾಗುತ್ತೆ, ಕುಟುಂಬದವರನ್ನೇ, ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವರನ್ನೇ ಕೇರ್ ಟೇಕಿಂಗ್ ಮಾಡೋದು, ಅಂದರೆ ಅವರನ್ನೇ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದು. ಆಗ ಏನಾಗುತ್ತೆ, ನಂಬರ್ ಟೂ ಎಲ್ಲೇ ಇದ್ರೂ ಕೂಡ, ಏನೇ ಇದ್ರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ, ತನ್ನಿಂದಾನೇ ಬ್ಯಾಲೆನ್ಸ್ ಆಗುತ್ತೆ. ಇದಕ್ಕೆ ಉಪಯೋಗ ಅದು ಒಂದೇ. ಕೆಲವರು ಏನು ಮಾಡಿರ್ತಾರೆ, ಅನಾಥಾಶ್ರಮವನ್ನು ಇಟ್ಟಿರ್ತಾರೆ, ಅನಾಥಾಶ್ರಮ ಕಟ್ಟಿಕೊಂಡಿರ್ತಾರೆ. ಅನಾಥಾಶ್ರಮದಲ್ಲಿ ಏನು ಮಾಡ್ತಾರೆ, ಅವ್ರು ಸೇವೆಯನ್ನು ಮಾಡ್ತಾರೆ, ಯಾರಿಗೆ, ಆ ಒಂದು ವೃದ್ಧರಿಗೆ, ಅನಾಥರಿಗೆ ಏನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ. ಕೆಲವರು ಮಕ್ಕಳಿಗೆ ಸೇವೆಯನ್ನು ಮಾಡ್ತಾರೆ, ಕೇರ್ ಟೇಕಿಂಗ್ ತಗೊಳ್ಳೋದು, ಅವರ ಒಂದು ವಿಶೇಷ ರೀತಿಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಹೋಗೋದು, ಅವರಿಗೆ ಬೇಕಾದಂತೆ ನಾವು ಹೋಗ್ತಾ ಇರೋದು. ಸೊ ಇದೇನಾಗುತ್ತೆ, ಕೇರ್ ಟೇಕಿಂಗ್ ಮಾಡಿದಂತೆ ಅವರನ್ನು ನಾವು ತುಂಬ ಪ್ರೀತಿ ವಾತ್ಸಲ್ಯದಿಂದ ಕಂಡಂತೆ, ಆಗೇನಾಗುತ್ತೆ, ನಂಬರ್ ಟೂ ಎಂದು ಬ್ಯಾಲೆನ್ಸ್ ಆಗುತ್ತೆ. ಅದರ ಜೊತೆಗೆ ಸೂರ್ಯ ಕೂಡ ಬ್ಯಾಲೆನ್ಸ್ ಆಗ್ತಾನೆ, ನಂಬರ್ ಟೂ ಕೂಡ ತನ್ನಿಂದಾನೆ ಬ್ಯಾಲೆನ್ಸ್ ಆಗುತ್ತೆ. ನಾನು ಒಂದು ಮಾತು ಹೇಳಿದೆ ನಿಮಗೆ ಅಲ್ವಾ, ಸೂರ್ಯನನ್ನು ಬ್ಯಾಲೆನ್ಸ್ ಮಾಡಿಕೊಂಡೆ ಮತ್ತೆ ಇದೆಲ್ಲ ಅಗತ್ಯನೇ ಇಲ್ಲ ನಿಮಗೆ ಅಲ್ವಾ, ಅಗತ್ಯ ಬೀಳುವುದಿಲ್ಲ. ಯಾಕಂದರೆ ಸೂರ್ಯನನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಸಾಕು, ಎಲ್ಲ ರೀತಿಯಲ್ಲೂ ಕೂಡ ಬ್ಯಾಲೆನ್ಸ್ ಆಗೋಗ್ತಾರೆ. ಒಂದು ವೇಳೆ ಸೂರ್ಯನನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಾರ್ಥಕ್ಕೆ ಒಳಗಾದರೆ, ನನಗೆ ಹೆಸರು ಬರಬೇಕು, ನನಗೆ ಹಣ ಬರಬೇಕು ಅಲ್ವಾ, ಕೆಲವೊಮ್ಮೆ ಪ್ರಸಿದ್ಧಿಗೆ ಬೇಕಾಗಿ ನಾವೇನಾದರೂ ಕೆಲಸ ಮಾಡಿದರೆ ಆಗ ಇದು ತನ್ನ ಬಲವನ್ನು ಕಳ್ಕೊಂಡ್ಬಿಡಿ. ಅದು ಕೂಡ ಮಾಡುವ ಹಾಗಿಲ್ಲ. ಹೆಸರು ಏನಿದ್ರು ಕೂಡ ಹೊರಗಿಂದ ಬರಬೇಕು ನಿಮಗೆ ಅಲ್ವಾ, ಜನರು ಕೊಡಬೇಕು ನಿಮಗೆ. ನೀವು ಹೆಣಸ್ಕೊ, ನೀವು ಹೇಳಿಕೊಳ್ಳೋದಲ್ಲ, ನೀವು ಹಾಕ್ಕೊಳ್ಳೋದಲ್ಲ, ನೀವು ಹೇಳಿಕೊಳ್ಳೋದಲ್ಲ, ಅದು ಆಗುವುದೇ ಇಲ್ಲ. ಸೊ ಬೇರೆಯವರು ಹೇಳಿದರೆ ಪರವಾಗಿಲ್ಲ, ನೀವು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. ನೀವೇನು ಮಾಡಬೇಕು, ಬರೀ ಕೆಲಸ ಮಾಡ್ತಾ ಹೋಗಬೇಕು ಅಥವಾ ಸಮಾಜ ಸೇವೆ ಮಾಡ್ತಾ ಹೋಗಬೇಕು, ಸೇವೆನೆ ಮಾಡ್ತಾ ಆಗ ಪರವಾಗಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ಕೂಡ ಅಷ್ಟೇ, ಏನೇ ನೀವು ಸೇವೆ ಮಾಡಿದ್ರು ಕೂಡ ಅಥವಾ ಏನೇ ವಾತ್ಸಲ್ಯಪೂರಿತವಾಗಿ ಯಾರಿಗಾದರೂ ಸೇವೆಯನ್ನು ಕೊಟ್ಟರು ಕೂಡ ಹೇಳಿಕೊಳ್ಳುವ ಹಾಗಿಲ್ಲ, ಸುಮ್ಮನೆ ಇದು ಬಿಡಬೇಕಾಗಿದೆ. ನಿಮ್ಮ ಕೆಲಸ ಅಷ್ಟೇ ನೀವು ಮಾಡುವಾಗ ನಂಬರ್ ತನ್ನಿಂದಾನೇ ಬ್ಯಾಲೆನ್ಸ್ ಅದು ಆಗಿ ಆಗಿದೆ. ತುಂಬ ಚೆನ್ನಾಗಿದ್ದು ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ. ಸೊ ಇದನ್ನು ನೆನ್ಪಿಟ್ಕೊಂಡಿದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆಂದರೆ ಮೆಂಟಲ್ ಲೆವೆಲಲ್ಲಿ ಏನೆಲ್ಲ ತೊಂದರೆ ಉಂಟು ಅದೆಲ್ಲ ನಿವಾರಣೆ ಆಗುತ್ತೆ ನಿಮಗೆ. ಮೆಂಟಲ್ ಲೆವೆಲಲ್ಲಿ ಸಮಸ್ಯೆ ಇದ್ದದ್ದು ನಿವಾರಣೆ ಆಗುತ್ತೆ. ಮಾನಸಿಕ ರೀತಿಯಲ್ಲಿ ನೀವು ಸ್ಟ್ರಾಂಗ್ ಆಗಿಬಿಡ್ತಾರೆ. ಯಾವುದೇ ಒಂದು ನಿರ್ಣಯವನ್ನು ನೀವು ಒಬ್ಬರೇ ತಗೊಳ್ಳಿಕ್ಕೆ ನೀವು ಸಮರ್ಥರಾಗಿಬಿಡ್ತೀರ. ಅಂದರೆ ಬೇರೆಯವ್ರ ಜೊತೆ ವಿಚಾರ ಮಾಡಬೇಕಂತಿಲ್ಲ, ನನಗೆ ಗೊತ್ತಿದೆ ಏನು ಮಾಡಬೇಕಂತ. ನಾನು ಯಾವುದರಲ್ಲಿ ಕೂಡ ಫೇಲ್ಯೂರ್ ಇಲ್ಲ, ನಾನು ಎಲ್ಲ ನಿರ್ಣಯಗಳನ್ನು ಒಬ್ಬನೇ ತೆಗೆದುಕೊಳ್ಳಬಲ್ಲೆ ಅಥವಾ ಒಬ್ಬಳೇ ತೆಗೆದುಕೊಳ್ಳಬಲ್ಲೆ. ಅದಕ್ಕೋಸ್ಕರ ಈ ನಂಬರ್ನ ಬ್ಯಾಲೆನ್ಸ್ ಮಾಡಿಟ್ಟಾಗ ನೀವು ಸ್ಟ್ರಾಂಗ್ ಆಗಿಬಿಡ್ತೀರಾ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಈಗ ಬೇರೆ ನಂಬರ್ ಉಂಟು ಇಲ್ಲ, ಮತ್ತು ಬೇರೆ ಆನಂತರ ಮಾತಾಡ್ತೀನಿ ನಿಮಗೆ. ಆದರೆ ಯಾವಾಗ ನಂಬರ್ ಟೂ ಬಂದುಬಿಡ್ತದೆ ಅದು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಅಂತೂ ಮಾಡಿ ಮಾಡ್ತದೆ. ಯಾರಿಗೆ ನಂಬರ್ ಟೂ ಬಂದುಬಿಡ್ತು, ಫೈವ್ ಬಂದುಬಿಡ್ತು, ಏಯ್ಟ್ ಬಂದುಬಿಡ್ತಲ್ವ, ಈ ನಂಬರ್ ಇಷ್ಟು ಬಂದುಬಿಡ್ತು ಅಂದರೆ ಅವರು ಮನೆ ಕಟ್ಟುವಾಗ ಲೇಟ್ ಆಗುತ್ತೆ. ಮನೆ ಅಷ್ಟು ಸುಲಭದಲ್ಲಿ ಅವರಿಗೆ ಕಟ್ಟಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಮನೆ ಕಟ್ಟುವಾಗ ಡಿಲೇ ಆಗುತ್ತೆ, ಅಥವಾ ಕಟ್ಟಿದ ಮನೆಯನ್ನು ತೆಗೆದುಕೊಳ್ತಾರೆ, ಅಥವಾ ಅವರು ಸೆಕೆಂಡ್ ಫ್ಲೋರ್ ಅಥವಾ ಥರ್ಡ್ ಫ್ಲೋರಲ್ಲಿ ಇರಲಿಕ್ಕೆ ಪ್ರಾರಂಭ
ಕಟ್ಟಲಿಕ್ಕೆ ಬಿಡುದಿಲ್ಲ. ಈಗ ನಂಬರ್ ಇಲ್ಲ ಅಂದ್ರೆ ಮನೆ ಕಟ್ಟಲಿಕ್ಕೆ ಬಿಡದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅದರಲ್ಲೂ ಟೂ ಇಲ್ಲ ಅಂದ್ರೆ ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅಂತ ಪರಿಸ್ಥಿತಿ ನಿರ್ಮಾಣ. ಅದಕ್ಕೋಸ್ಕರ ಆ ನಂಬರ್ ಅನ್ನು ಆದಷ್ಟು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಾದ ಅನಿವಾರ್ಯತೆ ಉಂಟು. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ರು. ಓಕೆನಾ? ಇನ್ನು ಆ ನಂಬರ್ 3 ಏನ್ ಮಾಡುತ್ತೆ, ನಂಬರ್ 4 ಏನ್ ಮಾಡುತ್ತೆ, ಅನಂತರ ರಾ ಏನ್ ಮಾಡುತ್ತೆ ಅಲ್ಲಿಂದ ಇಲ್ಲಿಗೆ ಅಲ್ವಾ, ಎಲ್ಲವೂ ಕೂಡ ಹೀಗೆ ಅಲ್ವಾ. ಡಯಾಗ್ನಲ್ ನಲ್ಲಿ ಏನ್ ಮಾಡುತ್ತೆ, ಸ್ಟ್ರೈಟ್ ಆಗಿದ್ರೆ ಏನ್ ಮಾಡುತ್ತೆ, ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ. ನಾಳೆ ಮನೆಯಲ್ಲಿ ಇರ್ತೀನಿ, ಜಾತಕವನ್ನು ತಂದು ತೋರಿಸಬಹುದು ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜಿವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361638.